ಕನ್ನಡ ಮೀಡಿಯಂ 24/7 ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನಮ್ಮ ಜೊತೆಗೆ ಅನುಪಮ ಹೆಚ್ಚೆಸ್ ಅವರು ಇದ್ದಾರೆ. ಅನುಪಮ ಅವರು ಕನ್ನಡ ಸಾಹಿತ್ಯದಲ್ಲಿ ಎಲ್ಲರೂ ಗುರುತಿಸಬಲ್ಲಂತ ಹಾಗೂ ಎಲ್ಲರೂ ಗುರುತಿಸಲೇಬೇಕಾದಂತ ಒಬ್ಬ ಲೇಖಕಿ, ಜೊತೆಗೆ ಕವಿ. ಅವರು ಬರೆದಿರತಕ್ಕಂತ ವಿಚಾರ ಕೃತಿಗಳು ಹಲವು ಜನರನ್ನು ತಲುಪಿವೆ ಹಾಗೂ ಹಲವು ಜನರಲ್ಲಿ ಚಿಂತನೆಗಳನ್ನು ಸಹ ಮೂಡಿಸಿದವು. ಹೂ ಅರಳಿದಕ್ಕೆ ಯಾಕೆ ಸಾಕ್ಷಿ, ಜೀವಕೋಶ, ಮಹಿಳಾ ಆರೋಗ್ಯ, ಅಸಮಾನ ಭಾರತ, ನಾನು ಕಸ್ತೂರ್, ಮಹಿಳೆ, ದಲಿತತ್ವ ಮತ್ತು ರಾಜಕೀಯ ಪ್ರಜ್ಞೆ, ಉರಿಯ ಪದವು, ಅಂಬೇಡ್ಕರ್ ಮತ್ತು ಕಾರ್ಟೂನ್ ವಿವಾದ, ಮೋಟಾರ್ ಸೈಕಲ್ ಡೈರಿ, ಭಗತ್ ಸಿಂಗ್ ಕುರಿತ ಹಲವು ಪ್ರಮುಖ ಕೃತಿಗಳು ಕನ್ನಡ ನಾಡಿನ ಬಹಳಷ್ಟು ಜನರನ್ನು ತಲುಪಿವೆ ಮತ್ತು ತಟ್ಟಿವೆ. ಇವತ್ತು ಅವರ ನಮ್ಮ ಜೊತೆಗೆ ಚರ್ಚೆಗೆ ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ಮೊದಲನೇದಾಗಿ ಇಡೀ ಪ್ರಪಂಚ ಡಿವೈಡ್ ಆಗಿಬಿಟ್ಟಿದೆ ಕಾಲದಲ್ಲಿ. ಕೊರೋನಾ ನಂತರದ ಕಾಲ, ಕೊರೋನಾ ಬರೋದಕ್ಕಿಂತ ಮುಂಚಿನ ಕಾಲ ಅಂತೇಳಿ ಆ ರೀತಿ ನೋಡಬೇಕಾದಂಥ ಅನಿವಾರ್ಯತೆ ಸಹ ಸೃಷ್ಟಿಯಾಗಿದೆ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಮಹಿಳಾ ದೌರ್ಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಜ್ಞರು ಹೇಳೋದೇನು ಅಂತಂದರೆ, ಅತಿ ಹೆಚ್ಚು ದೌರ್ಜನ್ಯಗಳಾಗಿದ್ದಾವೆ, ಅದರಲ್ಲೂ ಕೌಟುಂಬಿಕ ಕಾರಣಗಳಿಂದ ಅತಿ ಹೆಚ್ಚು ದೌರ್ಜನ್ಯಗಳು ಈ ಕೊರೋನಾ ಸಂದರ್ಭದಲ್ಲಿ ನಡೀತಾ ಇದ್ದಾವೆ ಅಂತೇಳಿ. ಇವುಗಳನ್ನು ಹೇಗೆ ವಿಶ್ಲೇಷಿಸ್ಬೋದು ಮೇಡಮ್? ಯಾವಾಗಲೂ ಯಾವುದೇ ಒಂದು ಬಿಕ್ಕಟ್ಟು ಬಂದರೂ ಅದನ್ನು ಮೂಲವಾಗಿ ಕೊನೆಗೆ ತಡ್ಕೊಳ್ಬೇಕಾಗೋದು ಅಥವಾ ಅದರದ್ದು ಎಫೆಕ್ಟ್ ಆಗೋದು ಹೆಣ್ಮಕ್ಳ ಮೇಲೇ. ಯಾಕೆಂದರೆ ಹೆಣ್ಣು ದುಡಿಮೆ ಅನ್ನೋದೇನಿದೆಯೋ ಅದು ಪ್ರತಿ ಕುಟುಂಬದ ತಳಪಾಯ ಇದ್ದಂಗೆ, ಅಡಿಪಾಯ ಇದ್ದಂಗೆ. ಸೊ ಎಲ್ಲೇ ಭಾರ ಹೆಚ್ಚಾದರೂ ಅದು ಅಡಿಪಾಯದ ಮೇಲೆ ಭಾರ ಹೆಚ್ಚಾಗಲೇಬೇಕು. ಈ ಕೋವಿಡ್ ಅನ್ನುವಂಥದ್ದು ಎಂಥ ಬಿಕ್ಕಟ್ಟಂದರೆ, ಈವರೆಗೆ ನನ್ನ ತಲೆಮಾರು ನಿಮ್ಮ ತಲೆಮಾರು ಇದನ್ನು ಎದುರಿಸೇ ಇರಲಿಲ್ಲ. ಈ ಲಾಕ್ಡೌನ್ ಅನ್ನೋ ಪದಗಳನ್ನು ನಾವು ಕೇಳೇ ಇರಲಿಲ್ಲ. ಇದು ಹಿಂದಿನ ತಲೆಮಾರುಗಳಲ್ಲಿ ಪ್ಲೇಗು ಕಾಲರ ಇದ್ದವಾಗ ಇದ್ದಂತಹ ಪದಗಳು. ಸೊ ಇದ್ದಕ್ಕಿದ್ದಂಗೆ ಇದು ಬಂದೆರಗಿದಾಗ ಮನೆಯಲ್ಲಿರುವ ಗಂಡು ಮಕ್ಕಳು ಗಂಡಸರ ಅವರು ದುಡಿಮೆ ಇಲ್ಲದೆ ಅಥವಾ ಕೆಲಸ ಇಲ್ಲದೆ ಮನೆ ಬರೋ ಹಂಗಾದವಾಗ, ಮತ್ತು ಬೇರೆ ಎಲ್ಲ ವಲಸೆ ಹೋದವರು ಎಲ್ಲರೂ ಮನೆಯಲ್ಲೇ ಇರೋ ಹಂಗಾದವಾಗ, ಕೆಲಸ ಹುಡುಕ್ತಿದ್ದಂತಹ ಮಕ್ಕಳು ಅಥವಾ ಶಾಲೆ ಕಾಲೇಜಿಗೆ ಹೋಗ್ತಿರುವಂತಹ ಮಕ್ಕಳು ಮನೆಯಲ್ಲೇ ಇರೋ ಹಾಗಾದವಾಗ, ಅವ್ರದ್ದು ಎಲ್ಲ ಕನಸುಗಳು ಒಂಥರ ಭಗ್ನ ಆದಂಗೆ ಅಥವಾ ಛಿದ್ರ ಆದಂಗೆ ಅನ್ನಿಸ್ತಾ ಇರುವಾಗ, ಆ ಎಲ್ಲ ಮಾನಸಿಕ ತುಮುಲಗಳೇನಿದೆಯೋ ಅದನ್ನು ಕೊನೆಯದಾಗಿ ಬರೆಸಬೇಕಾಗಿದ್ದು ಯಾರು ಅಂತಂದರೆ, ಕುಟುಂಬದ ಆಧಾರವಾಗಿದ್ದಂತಹ ಅಂದರೆ ಭಾವುಕ ಆಧಾರವಾಗಿದ್ದಂತಹ ಹೆಣ್ಮಕ್ಳು ಅಂತ ಹೇಳ್ಬೋದು. ಮತ್ತು 24 ಗಂಟೆ ಮನೆಯಲ್ಲೇ ಇರೋ ಹಂಗೆ ಆದ ಕೂಡಲೇ ಎಲ್ಲೋ ಮುಂಚೆ ಹೊರಗಡೆ ಕೆಲಸಕ್ಕೆ ಹೋಗಿ ಬಂದು ಕುಡ್ಕೊಂಡು ಬಂದು ಮನೆಗೆ ಬಂದು ಬಡಿತಾ ಇದ್ದವರು ಈಗ ಎದುರುಗಡೆನೆ ಓಡಾಡ್ತಾ ಇವರು ಸ್ವಲ್ಪ ಸಹನೆ ಕಳ್ಕೊಳ್ಳುವಂತಹ ಸಂದರ್ಭಗಳು ಎದುರಾದವಾಗ ಡೊಮೆಸ್ಟಿಕ್ ವೈಲೆನ್ಸು ತುಂಬ ಹೆಚ್ಚಾಗಿದೆ ಇವಾಗ ಅಂತ ಹೇಳ್ಬೋದು. ನೀವು ಹೇಳ್ತಾ ಇರೋದಕ್ಕಿಂತ ಇನ್ನೂ ಹೆಚ್ಚಾಗಿದೆ. ಯಾಕೆಂದರೆ ಪೊಲೀಸ್ ಸ್ಟೇಷನಿಗೆ ಹೋಗೋಕ್ಕೆ ಕೂಡ ಆ್ಯಕ್ಸೆಸ್ ಇರಲಿಲ್ಲ ಲಾಕ್ಡೌನಲ್ಲಿ. ಹಾಗಾಗಿ ನಮಗೆ ಸಿಕ್ಕಿರುವ ಅಂಕಿಅಂಶಗಳು 10% ಡೊಮೆಸ್ಟಿಕ್ ವೈಲೆನ್ಸ್ ಆಗಿರುವ ಸಾಧ್ಯತೆಗಳಿದೆ ಅಂತ ಅನಿಸುತ್ತೆ. ನೋಡಿ, ಭಾರತದಲ್ಲಿ ಇವತ್ತಿಗೂ 68% ಗಂಡಸರು ಮನೆ ಸುಸೂತ್ರವಾಗಿ ನಡಿಬೇಕಾದ್ರೆ ಹೆಂಗಸರಿಗೆ ಹೊಡಿಬೇಕು ಅಂತ ಭಾವಿಸಿದ್ದಾರೆ. 38% ಗಂಡಸರು ದಿನಾ ಹೆಂಡತಿನ ಬಡಿತಾರೆ. ಹೀಗಿರುವಾಗ ಇನ್ನು ಲಾಕ್ಡೌನ್ ಅಂತ ಎಲ್ಲ ತಮ್ಮ ಹತಾಶೆಗಳೊಂದಿಗೆ, ಅಸುರಕ್ಷತೆಯೊಂದಿಗೆ, ಉದ್ಯೋಗ ಇಲ್ಲದೆ, ಆರೋಗ್ಯದ ಭಯ ಇದರಲ್ಲಿ ಮನೆಯಲ್ಲೇ ಕೂತಿರುವಾಗ ಅದನ್ನೆಲ್ಲ ಹೆಂಡತಿ ಮೇಲೆ ತೀರಿಸಲಿಕ್ಕೆ ಖಂಡಿತವಾಗಿ ದೌರ್ಜನ್ಯಗಳು ಹೆಚ್ಚಾಗೇ ಆಗಿರುತ್ತವೆ ಅಂತ ನನಗನ್ಸುತ್ತೆ. ಮೇಡಮ್, ಇದರ ಜೊತೆಗೆ ಇನ್ನೊಂದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಅದು ದೆಹಲಿಯಲ್ಲಿ ನಿರ್ಭಯಾ ಪ್ರಕರಣ ಆಗಿರ್ಬೋದು, ನಂತರ ಹೈದರಾಬಾದಲ್ಲಿ ಆದಂಥ ಪ್ರಕರಣ, ಇತ್ತೀಚೆಗೆ ಮೈಸೂರಲ್ಲಿ ಆದಂಥ ಅತ್ಯಾಚಾರ ಪ್ರಕರಣಗಳು ಬಂದ ಸಂದರ್ಭದಲ್ಲಿ ಒಂದು ಚರ್ಚೆ, ಭಾಳ ವ್ಯಾಪಕವಾಗಿ ಚರ್ಚೆ ನಡೀತು, ಪರವಿರೋಧ ನಡೀತು. ಏನು ಅಂತಂದರೆ, ಮಹಿಳೆ ಧರಿಸುವಂಥ ಉಡುಪು, ಅವಳು ಓಡಾಡುವ ಸಮಯ, ಇದೇ ಕಾರಣ, ಈ ಕಾರಣಕ್ಕಾಗಿಯೇ ಅವರು ಈ ಥರ ಇರಬೇಕು ಅನ್ನುವಂಥ ಚರ್ಚೆಗಳು ಬಂತು. ಇಂಥ ಅತ್ಯಾಚಾರ ಪ್ರಕರಣಗಳನ್ನು ಮಹಿಳೆಯೇ ಆಗಲಿ ಪುರುಷರೇ ಆಗಲಿ ಅದನ್ನು ಯಾವ ಚೌಕಟ್ಟನ್ನ ನೋಡಬೇಕು, ವಾಸ್ತವದ ನೆಲೆ ಯಾವುದು ಅಂತ? ಅತ್ಯಾಚಾರ ಅನ್ನೋದು ನಮಗೆ ಹೊಸ್ತಲ್ಲ. ನಾನಾಗಲೇ ಹೇಳ್ದಂಗೆ, ನೀವು ಪ್ರತಿ ವರ್ಷನೂ ಹತ್ರ 52 ಲಕ್ಷ ಹೆಣ್ಣು ಭ್ರೂಣಗಳನ್ನು ಹೆಣ್ಣನ್ನ ಕಾರಣಕ್ಕೆ ಕಳ್ಕೊಳ್ತಾ ಇರುವಾಗ, ಇನ್ನೂ 38% ಗಂಡಸರು ಹೊಡಿತಾ ಇರುವಾಗ, 5,000 ಹೆಣ್ಮಕ್ಳು ವರದಕ್ಷಿಣೆ ಕಾರಣಕ್ಕೋಸ್ಕರನೇ ಸುಟ್ಟು ಭಸ್ಮ ಆಗ್ತಾ ಇರುವಾಗ, ಇಂಥ ಕಡೆ ಅತ್ಯಾಚಾರ ಅಲ್ಲದೆ ಇನ್ನೇನು ನಡೆಯೋಕ್ಕೆ ಸಾಧ್ಯ? ಇದು ಏನು ಹೊಸ್ತಲ್ಲ ಅಂತ ಈ ನೆಲಕ್ಕೆ. ಅಂದರೆ ಈಗ ಏನು ನಾವು ಕೇಳ್ತಾ ಇದ್ದೀವೋ ಇದು ಹೊಸ್ತಲ್ಲ, ಇದು ಯಾವತ್ತಿಂದ ನಡ್ಕೊಂಡು ಬಂದಿರುವಂಥದ್ದೇ. ಆದರೆ ಈ ಕಾಲಕ್ಕೂ ಸಮಾನತೆಯನ್ನು ಹೇಳುವ, ಮಹಿಳಾ ಪರವಾದ ಇಷ್ಟು ಕಾನೂನುಗಳು ಬಂದಿರೋ, ಮಹಿಳಾ ಸಬಲೀಕರಣದ ಎಷ್ಟೋ ಕ್ರಮಗಳನ್ನು ತಗೊಂಡವಾಗ ಈಗಲೂ ನಡೀತಾ ಇದೆ ಅನ್ನೋದು ವಿಶೇಷವೇ ಹೊರತು, ಇದು ಈ ನೆಲಕ್ಕೆ ಏನು ಹೊಸ್ತಲ್ಲ, ಇದು ಎಂದಿನಿಂದ ಅನೂಚಾನವಾಗಿ ನಡ್ಕೊಂಡು ಬಂದಿರುವಂಥದ್ದು. ಮತ್ತು ದಿರಿಸಿದೆಯಲ್ಲ, ಡ್ರೆಸ್ಸಿಂದ ಅತ್ಯಾಚಾರ ಆಗುವಂಥದ್ದೇ ಆಗುತ್ತೆ ಅನ್ನುವಂಥದ್ದು ಅಟ್ಟರ್ ನಾನ್ಸೆನ್ಸ್. ಒಂದು 2 ವರ್ಷದ ಮಗುವಿನ ಮೇಲೆ
ಐದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಗುತ್ತೆ ಅದು ಯಾವ ಕೆರಳಿಸುವಂತ ಡ್ರೆಸ್ ಹಾಕೊಂಡಿರುತ್ತೆ 70 ವರ್ಷದ ಮುದುಕಿಯ ಮೇಲೆ ಅವಳಿಗೆ ಬ್ಲೇಡ್ ತೋರಿಸಿ ನೀನು ಈಗ ಮಲ್ಕ ಆಗ ಮಲ್ಕ ಅಂತ ಹೇಳಿ 70 ವರ್ಷದ ತಮ್ಮ ಅಜ್ಜಿ ಸಮಾನ ಆಗಿರೋ ಮುದುಕಿ ಮೇಲೆ ಅತ್ಯಾಚಾರ ಆಗುತ್ತೆ ವಯಸ್ಸಾಗಿರೋ ವೃದ್ಧ ಮೇಲೆ ಅತ್ಯಾಚಾರ ಆಗುತ್ತೆ ಅವರು ಯಾವ ಕೆರಳಿಸುವಂತ ಉಡುಪುಗಳನ್ನು ಧರಿಸಿದ್ರು ಕೆರಳಿಸುವ ಉಡುಪುಗಳನ್ನು ಧರಿಸಿ ಜಾಹೀರಾತುಗಳಲ್ಲಿ ರೂಪದರ್ಶಿಗಳನ್ನು ನಿಲ್ಲಿಸಿ ನೀವು ನಗರನ ಎಂಟರ್ ಆಗದ ಒಳಗೆ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕಿ ಎಲ್ಲ ಸಿನಿಮಾಗಳಲ್ಲಿ ಬ್ಲೂ ಫಿಲಂಗಳಲ್ಲಿ ಕೆರಳಿಸುವಂತ ಉಡುಪಿನ ಹೆಣ್ಮಕ್ಕಳನ್ನು ತೋರಿಸಿ ನಮ್ಮನೆ ಹೆಣ್ಮಕ್ಕಳು ಮಾತ್ರ ಸದಾ ತಲೆ ಮೇಲೆ ಸೆರೆ ಹೊತ್ತುಕೊಂಡು ಕುತ್ತಿಗೆ ಪೂರ್ತಿ ಮುಚ್ಚು ಹಾಗೆ ಹೆಗಲು ತೋರಿಸದೇ ಇರೋ ಹಾಗೆ ಕಾಲು ಕೈ ತೋರಿಸದೇ ಇರೋ ಹಾಗೆ ಏನನ್ನು ತೋರಿಸದೇ ಇರೋ ಹಾಗೆ ಮುಚ್ಚಿಟ್ಕೊಂಡ್ರೆ ಅತ್ಯಾಚಾರ ಆಗಲ್ಲ ಅಂತ ಹೇಳೋದಿದೆಯಲ್ಲ ಇದು ಅತ್ಯಂತ ಆಷಾಢ ಭೂತಿತನ ಮತ್ತೆ ಖಂಡಿತವಾಗೂ ಹೆಣ್ಮಕ್ಕಳು ಧರಿಸುವ ದಿರಿಸಿಗೂ ಅತ್ಯಾಚಾರಕ್ಕೂ ಯಾವ ರೀತಿಯ ಸಂಬಂಧನೂ ಇಲ್ಲ ಇದರೊಳಗೆ ಏನು ಅನುಮಾನ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಅತ್ಯಾಚಾರ ಪ್ರಕರಣಗಳನ್ನು ವಿಶ್ಲೇಷಣೆ ಮಾಡೋ ಬಹಳಷ್ಟು ಮಂದಿಗೆ ಲೈಂಗಿಕತೆ ಬಗ್ಗೆ ತಿಳುವಳಿಕೆನೇ ಇರೋದಿಲ್ಲ ಲೈಂಗಿಕತೆನ ಹೇಗೆ ನೋಡಬೇಕು ಅದನ್ನ ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನ ಇದು ತಜ್ಞರ ಅಭಿಪ್ರಾಯನ ಹೌದು ಆದರೆ ಲೈಂಗಿಕ ಶಿಕ್ಷಣ ಅನ್ನೋ ಮಾತು ಬಂದ ತಕ್ಷಣ ದಶದಿಕ್ಕುಗಳಿಂದ ಅಭಿಪ್ರಾಯಗಳು ಬರುತ್ತೆ ಇದು ಬೇಕು ಇಷ್ಟು ಬೇಕು ಅಥವಾ ಬೇಡ ಬೇಡ ಯಾಕೆ ಲೈಂಗಿಕ ಶಿಕ್ಷಣ ಯಾಕೆ ಬೇಕದು ಅಂತ ಹೇಳಿ ಲೈಂಗಿಕ ಶಿಕ್ಷಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಲೈಂಗಿಕತೆ ಬಗ್ಗೆ ಭಾರತೀಯರದ್ದು ತುಂಬಾ ಡಬಲ್ ಸ್ಟ್ಯಾಂಡರ್ಡ್ ಇದೆ ನಾವು ಕಾಮವನ್ನ ಪುರುಷಾರ್ಥದಲ್ಲಿ ಒಂದು ಅಂತ ಪರಿಗಣಿಸುತ್ತೋರು ಖಜುರಾಹೊ ಮುಂತಾದ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಒಂದಾದರೂ ಮಿಥುನ ಶಿಲ್ಪ ಅಥವಾ ಒಂದಾದರೂ ಕಾಮ ಕೇಂದ್ರಿತವಾಗಿರುವಂತಹ ಶಿಲ್ಪವನ್ನು ನೀವು ನೋಡ್ತೀರ ಸೋ ಕಾಮಕ್ಕೆ ಇಷ್ಟೆಲ್ಲ ಇಂಪಾರ್ಟೆಂಟ್ ಕೊಟ್ಟು ಕಾಮಸೂತ್ರ ಅನ್ನುವಂತಹ ಒಂದು ಪುಸ್ತಕನೇ ಬರೆದಿರುವಂತಹ ಭಾರತೀಯರು ಅದರ ಬಗ್ಗೆ ಬಹಳ ಆಷಾಢ ಭೂತಿತನನ್ನು ಹೊಂದಿದ್ದಾರೆ ಅಂತ ನಾನು ಅನ್ಕೊಂಡಿರ್ತೀನಿ ಸೆಕ್ಸ್ ಎಜುಕೇಷನ್ ಅನ್ನೋದು ಈಗ ಮಕ್ಕಳಿಗೆ ಯಾವುದರಿಂದ ಸಿಗ್ತಾ ಇದೆ ಅವರು ಹಾದಿ ಬೀದಿಯಲ್ಲಿ ಹೋಗುವಂತಹ ಪ್ರಾಣಿಗಳು ನಡೆಸುವ ಕಾಮ ಕೇಳಿನ ನೋಡಿ ಅಥವಾ ಅದರ ಬಗ್ಗೆ ಇರುವ ತಮ್ಮ ಏನೇನೋ ಬೇರೆ ಬೇರೆ ಕುತೂಹಲವನ್ನ ಕಲ್ಪನೆನ ಅವರಿವರು ತಮ್ಮ ಸಮಾನ ವಯಸ್ಕ ಸಂಗಾತಿಗಳ ಜೊತೆ ಆಡುವ ಮಾತುಗಳನ್ನ ಕೇಳಿ ಅಥವಾ ಇನ್ಯಾವುದೋ ಸಿನಿಮಾದಲ್ಲಿ ಬರೋ ದೃಶ್ಯಗಳನ್ನ ಅಥವಾ ಇನ್ಯಾವುದನ್ನು ಒಂದು ಸ್ವಲ್ಪ ನೋಡಿ ಉಳಿದಿದ್ದನ್ನ ಊಹೆ ಮಾಡಿಕೊಂಡು ಈ ರೀತಿಯಾಗಿ ಅವರಿಗೆ ಕಾಮದ ಬಗ್ಗೆ ಕಲ್ಪನೆ ಬರ್ತಾ ಇದೆ ಆದರೆ ನಿಜವಾಗಿ ಅದರ ಆ ಪ್ರಕ್ರಿಯೆಯಲ್ಲಿ ಏನು ಸಂಭವಿಸುತ್ತೆ ಅದು ಏನು ಅಂತ ಹೇಗೆ ನಾವು ದೇಹ ವಿಜ್ಞಾನವನ್ನು ತಿಳಿಸ್ತೀವೋ ಮಕ್ಕಳಿಗೆ ಬಯಾಲಜಿನ ತಿಳಿಸ್ತೀವೋ ಅದೇ ರೀತಿಯಾಗಿ ಕಾಮ ಅಂದರೆ ಏನು ಅಥವಾ ಲೈಂಗಿಕತೆ ಅಂದರೆ ಏನು ಆರೋಗ್ಯಕರ ಲೈಂಗಿಕತೆ ಅಂದರೆ ಏನು ಅನ್ನೋದನ್ನು ನಿಜವಾಗಿ ತಿಳಿಸಿದರೆ ಸ್ವಲ್ಪ ಅತ್ಯಾಚಾರ ಕಡಿಮೆ ಆಗ್ಬೋದು ಅಂತ ನಾನು ಭಾವಿಸ್ತೀನಿ ನಮ್ಮ ದೇಶದಲ್ಲಿ ಮುಷ್ಟಿ ಮೈಥುನ ಅಥವಾ ಹಸ್ತಮೈಥುನ ಅನ್ನುವಂಥದ್ದೇ ಅಪರಾಧ ಅದು ಪಾಪ ಅದು ಹೇಳಬಾರ್ದು ಅನ್ನುವಂಥದ್ದಿದೆ ಬ್ರಹ್ಮಚರ್ಯವೇ ಜೀವನ ವೀರ್ಯನಾಶವೇ ಮರಣ ಅನ್ನುವ ಒಂದು ಸುಳ್ಳು ಸಿದ್ಧಾಂತನ ನಮ್ಮ ದೇಶದಲ್ಲಿ ಚಾಲ್ತಿಲಿಟ್ಟಿದ್ದಾರೆ ಬ್ರಹ್ಮಚರ್ಯನ ನಾವು ತುಂಬ ಅಟ್ಮೋಸ್ಟ್ ಆಗಿರೋ ಮೌಲ್ಯ ಅಂತ ಭಾವಿಸ್ತಾನೇನೆ ಎರಡು ಮೂರು ಹೆಂಡತಿಯರನ್ನು ಮಾಡ್ಕೊಂಡಿರೋರ ವೈಭವೀಕರಣನೂ ನಡೀತಾ ಇದೆ ವೇಶ್ಯಾವಾಟಿಕೆ ಅನ್ನುವಂಥ ಅತ್ಯಂತ ಹಳೆಯ ವೃತ್ತಿಯನ್ನು ಭಾರತ ಅನಾದಿಯಿಂದ ಚಾಲ್ತಿಯಲ್ಲಿ ಇಟ್ಕೊಂಡು ಬಂದಿದೆ ಸೊ ಇದರಲ್ಲೇ ಸಮಾಜದ ಡಬಲ್ ಸ್ಟ್ಯಾಂಡರ್ಡ್ ಗೊತ್ತಾಗುತ್ತೆ ಇದೆಲ್ಲ ಕಳಿಬೇಕು ಅಂತಂದರೆ ಮಕ್ಕಳಿಗೆ ಒಂದು ಹದಿಹರಿಯ ಬಂದಾವಾಗ ನಾವೇನು ಒಂದನೇ ಕ್ಲಾಸಿಗೆ ಸೆಕ್ಸ್ ಎಜುಕೇಷನ್ ಇಡಿ ಅಂತ ಯಾರು ಹೇಳ್ತಿದ್ದಾರೆ ಒಂದು ಹದಿಹರಿಯ ಬಂದಾಗ ತನ್ನ ದೇಹದಲ್ಲಾಗೋ ಬದಲಾವಣೆಗಳು ತನ್ನ ದೇಹದಲ್ಲಿ ಎಲ್ಲೋ ಬೆಳೀತಾ ಇರುವ ಕೂದಲು ಎಲ್ಲೋ ದೊಡ್ಡದಾಗ್ತಾ ಇರುವಂಥ ದೇಹದ ಒಂದು ಭಾಗ ಅಥವಾ ಇನ್ಯಾವುದೋ ಒಂದು ಹಿಗ್ಗುತ್ತಾ ಇರುವಂಥ ಯಾವುದೋ ಆನಂದ ಕೊಡ್ತಾ ಇರುವ ದೇಹದ ಒಂದು ಭಾಗ ಅದು ಯಾಕೆ ಹಾಗೆ ಅಂತ ತಿಳ್ಕೊಳ್ಳೋದು ಅದನ್ನು ಒಂದು ವಿಜ್ಞಾನವಾಗಿ ತಿಳ್ಕೊಳ್ಳೋದಿದೆಯಲ್ಲ ಅದು ತನ್ನ ದೇಹದ ಬಗ್ಗೆ ಒಂದು ಒಳ್ಳೆಯ ಆರೋಗ್ಯಕರವಾದ ನಿಲುವನ್ನು ಕೊಡ್ಬೋದು ಅಂತ ನನಗನ್ಸುತ್ತೆ ಆವಾಗ ಅವರು ಸೆಕ್ಸ್ ಅನ್ನೋದನ್ನು ಕೇವಲ ಒಂದು ಕುತೂಹಲದ ಅಥವಾ ಕೆರಳಿಸುವ ಕ್ರಿಯೆಯಾಗಿ ನೋಡದೆ ಅದು ಒಂದು ಬಯಲಾಜಿಕಲ್ ಆಗಿರುವ ಒಂದು ಪ್ರಕ್ರಿಯೆ ಅಥವಾ ತಾನು ಈಗ ಹುಡುಗ ಆಗಿದ್ರೆ ಹುಡುಗಿಯಲ್ಲಿ ಅಥವಾ ಹುಡುಗಿ ಆಗಿದ್ರೆ ಹುಡುಗನಲ್ಲಿ ನನ್ನಲ್ಲಿ ಹೇಗೆ ಬದಲಾವಣೆ ಆಗ್ತಾ ಇದೆಯೋ ಹಾಗೆ ಅಲ್ಲೂ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ಅತ್ಯಾಚಾರದ ಬಗ್ಗೆನೇ ಬಂದಾಗ ಇನ್ನೊಂದು ಚರ್ಚೆ ಬಂತು ಜನ ಎಷ್ಟು ಎಮೋಷನಲ್ ಆಗ್ತಾರೆ ಅಂತಂದರೆ ಅತ್ಯಾಚಾರ ಮಾಡಿದ ಅಥವಾ ಅತ್ಯಾಚಾರಿ ಅಂದ ತಕ್ಷಣ ಅವ್ರಿಗೆ ಬರೋದು ಒಂದು ಎರಡು ಮೂರು ಥರದ ಶಿಕ್ಷೆಗಳು ಅವ್ರ ಮನಸ್ಸಲ್ಲಿ ಬಂದುಬಿಡುತ್ತೆ ಒಂದು ಮರಣದಂಡನೆ ಹಾಕಬೇಕು ಗಲ್ಲಿಗೆ ಹಾಕಬೇಕು ಅಂತೇಳಿ ಇನ್ನೊಂದು ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಸಾಕಬೇಕು ಅಂತೇಳಿ ಇನ್ನೂ ಕೆಲವರು ಏನು ಹೇಳ್ತಾರೆ ಅಂತಂದರೆ ಆತನ ಮರ್ಮಾಂಗವನ್ನು ಕತ್ತರಿಸಬೇಕು ಅಂತಲೂ ಸಹ ಹೇಳ್ತಾರೆ ಈ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆ ಅನ್ನೋದಿದೆಯಲ್ಲ ಇದನ್ನು ಹೇಗೆ ನೋಡಬೇಕು ಯಾವ ಥರ ನೋಡಬೇಕು ಇದನ್ನ ಈ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಬಗ್ಗೆ ತುಂಬ ಚರ್ಚೆಗಳಾಗುತ್ತೆ ಶಿಕ್ಷೆ ಅನ್ನೋದು ಯಾತಕ್ಕಿರಬೇಕು ಅಂದರೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕಿರಬೇಕೆ ಹೊರತು ಅವರನ್ನು ನಾಶ ಮಾಡೋಕ್ಕಿರಬಾರ್ದು ಈಗ ಜೈಲ್ ಅನ್ನುವ ಕಾನ್ಸೆಪ್ಟೇ ಬದಲಾಗ್ತಾ ಇದೆ ಒಬ್ಬ ಹೆಣ್ಣಾಗಿ ಮಹಿಳಾ ಚಳವಳಿಯಲ್ಲಿ ಸಕ್ರಿಯಳಾಗಿ ಅದರಲ್ಲಿ ನಂಬಿಕೆ ಇಟ್ಟಂಥವಳಾಗಿ ಅಥವಾ ಹೆಣ್ಣು ಪರವಾಗಿರುವಂತಹ ವಿಚಾರಗಳನ್ನು ಇಡೀ ಲೋಕವೇ ಹೊಂದಬೇಕು ಅಂತ ಹೇಳೋಳಾಗಿ ಯಾವ ಶಿಕ್ಷೆಗೂ ಗಲ್ಲು ಶಿಕ್ಷೆಯನ್ನು ನಾನು ಸಮರ್ಥಿಸಲ್ಲ
ಯಾರಿಗೂ ಶಿಷ್ಟನವನ್ನು ಕತ್ತರಿಸಬೇಕು ಅಥವಾ ಎನ್ಕೌಂಟರ್ ಮಾಡಿ ಹೊಡೆದಾಕಬೇಕು ಅಂತ ನಾನು ಯಾವತ್ತೂ ಭಾವಿಸಲ್ಲ ಅಂದ್ರೆ ಜೀವಹರಣ ಆಗುವ ಯಾವ ಶಿಕ್ಷೆಯನ್ನು ನಾನು ಅನುಮೋದಿಸಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನನ್ನ ತಿದ್ದಿಕೊಳ್ಳಕ್ಕೆ ಒಂದು ಅವಕಾಶ ಇರುತ್ತೆ ಅವಕಾಶ ಕೊಡಬೇಕು ನೀವು ಲೈಫ್ ಇಂಪ್ರಿಸನ್ಮೆಂಟ್ ಕೊಡಿ 14 ವರ್ಷ ಜೈಲಲ್ಲಿ ಇದ್ದು ಹೊರಗೆ ಬಂದಿರೋರು 14 ವರ್ಷ ಹೊರಗಡೆ ಬಂದ ಮೇಲೂ ಕೌನ್ಸೆಲಿಂಗ್ ಆದ ಮೇಲೂ ಅವನ ತಲೆ ಸರಿಯಾಗಲಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕೌನ್ಸೆಲಿಂಗ್ ಮಾಡಿ ಅಥವಾ ಇನ್ನ ಆ ಟರ್ಮ್ ಅನ್ನು ಬೇಕಾದ್ರೆ ಹೆಚ್ಚು ಮಾಡಿ ಹೊರತು ಜೀವವನ್ನ ತೆಗೆಯೋದು ನನ್ನ ಪ್ರಕಾರ ಸರಿಯಲ್ಲ ಮತ್ತೆ ಯಾರೋ ಒಬ್ಬರಿಗೆ ಕೈ ಕತ್ತರಿಸಿದ್ರು ಕಾಲು ಕತ್ತರಿಸಿದ್ರು ಶಿಷ್ಟನ ಕತ್ತರಿಸಿದ್ರು ಅಂತ ಅಂದ ಕೂಡಲೇ ಈ ಭಾರತ ದೇಶದಲ್ಲಿರುವ 60 ಕೋಟಿ ಗಂಡು ಮಕ್ಕಳು ಹೆದರ್ಕೊಂಡು ಈ ತರದಲ್ಲೆಲ್ಲ ಮಾಡಿ ಕೂರ್ತಾರೆ ಅಂತ ನಾವು ಅನ್ಕೊಳ್ಳಕಾಗಲ್ಲ ಮತ್ತೆ ಬಹುಪಾಲು ಅತ್ಯಾಚಾರ ಮಾಡುವಂತವರು ಮಾದಕ ವಸ್ತುವಿನ ಸೇವನೆ ಮಾಡಿದ ಮೇಲೆ ಅದು ಮಾಡಿರ್ತಾರೆ ಒಂದ ಹೆಂಡ ಕುಡಿದಿರ್ತಾರೆ ಅಥವಾ ಡ್ರಗ್ ಅಡಿಕ್ಟ್ಸ್ ಆಗಿರ್ತಾರೆ ಅಥವಾ ಮಾನಸಿಕವಾಗಿ ಸ್ಥಿಮಿತ ಇಲ್ಲದಿರೋರು ಅವರಿಗೆ ನೀವು ಕೊಟ್ಟಿರೋ ಶಿಕ್ಷೆ ಬಗ್ಗೆನೂ ಗೊತ್ತಿರಲ್ಲ ಮತ್ತೆ ಆ ಶಿಕ್ಷೆಗಳು ಅವರನ್ನ ಹೆದರಿಸಲ್ಲ ಅವರು ಕುಡಿದಿರುವಂತ ವ್ಯಕ್ತಿ ಎಲ್ಲ ಇನ್ಹಿಬಿಷನ್ ಗಳನ್ನ ಕಳಕೊಂಡಿರ್ತಾನೆ ಅವನು ಯಾರಿಗೋ ಕೊಟ್ಟಿರೋ ಶಿಕ್ಷೆ ಅವನಿಗೆ ನೆನಪಾಗಲ್ಲ ಯಾರೋ ಯಾವದೋ ಹೆಣ್ಣನ್ನ ಅನುಭವಿಸಿದಾಗ ಅವನು ನೋಡಿರೋ ಬ್ಲೂ ಫಿಲ್ಮ್ ಅವನ ಕಣ್ಣೆದುರು ಕುಣಿಯುತ್ತೆ ಹೊರತು ಶಿಕ್ಷೆ ಅವನಿಗೆ ನೆನಪರಲ್ಲ ಸೋ ಇಂತ ಶಿಕ್ಷೆಗಳಿಂದ ಅತ್ಯಾಚಾರಗಳನ್ನು ಖಂಡಿತವಾಗಿ ಕಡಿಮೆ ಮಾಡಕ್ಕೆ ಸಾಧ್ಯ ಇಲ್ಲ ಇದು ನನ್ನ ದೃಢವಾದ ಭಾವನೆ ಅನುಪಮ ಅವರು ಲೇಖಕಿ ಕವಿ ಮಾತ್ರ ಅಲ್ಲದೆ ವೈದ್ಯ ಸಹ ಹೌದು ಮಹಿಳಾ ಸಂಘಟಕರು ಸಹ ಹೌದು ರಾಜ್ಯಾದ್ಯಂತ ಮಹಿಳಾ ದೌರ್ಜನ್ಯದ ಬಗ್ಗೆ ಪ್ರತಿ ವರ್ಷ ಸಮಾವೇಶವನ್ನು ಆಯೋಜನೆ ಮಾಡದರಲ್ಲಿ ಇವರ ದೊಡ್ಡ ಪಾಲಿದೆ ಇವರ ಜೊತೆ ಇನ್ನೂ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ಕನ್ನಡ ಮೀಡಿಯಂ ಸ್ಪೆಷಲ್ ರಾತ್ರಿ 9:30ಕ್ಕೆ ಇಂಗ್ಲಿಷ್ನ 26 ಅಕ್ಷರಗಳಲ್ಲಿ ಅತಿ ಹೆಚ್ಚು ಬಾರಿ ಬಳಸಲ್ಪಡುವ ಅಕ್ಷರ ಯಾವುದು ಡಜನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಿಜವಾಗ್ಲೂ 12 ಅಥವಾ 13 ಬೇರೆಯವರಿಗೆ ವಿನಾಕಾರಣ ತೊಂದರೆ ಕೊಟ್ಟು ತಾನು ಖುಷಿ ಪಡುವಂತ ವ್ಯಕ್ತಿಯನ್ನ ಸ್ಯಾಡಿಸ್ಟ್ ಅಂತ ಕರಿತೀವಿ ಈ ಎಲ್ಲ ಸ್ಯಾಡಿಸ್ಟ್ಗಳ ಗುರು ಯಾರು ಹಾಗಾದ್ರೆ ಬಟರ್ ಮಿಲ್ಕ್ ಅಲ್ಲಿ ಬೆಣ್ಣೆ ಇದೆಯಾ ಇಲ್ಲ ಅಲ್ವಾ ಗೂಬೆಗಳಿಗೂ ಒಂದು ಪಾರ್ಲಿಮೆಂಟ್ ಇರುತ್ತಾ ಇಡೀ ಜಗತ್ತನ್ನೇ ಹೆದರಿಸಿದಂತಹ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ ಹಲ್ಲಿನ ಡಾಕ್ಟರ್ಗಳ ಮುಂದೆ ಕೂತಾಗ ಭಯ ಪಡ್ತಾ ಇದ್ದ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನಾದರೂ ಒಂದು ಪರ್ಟಿಕ್ಯುಲರ್ ಆದ ವರ್ಡ್ ಇದೆಯಾ ಇಂಗ್ಲಿಷ್ಗೆ ಸಂಬಂಧಿಸಿದ ಇಂಥದ್ದೇ ಕೌತುಕಗಳು ಫನ್ನಿ ಸಂಗತಿಗಳು ದಿನನಿತ್ಯ ನಾವೆಲ್ಲರೂ ಇಂಗ್ಲಿಷಲ್ಲಿ ಮಾಡಬಹುದಾದಂಥ ತಪ್ಪುಗಳು ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳೋದು ಹೇಗೆ ನೋ ಮೋರ್ ಇಂಗ್ಲಿಷ್ ತಪ್ಪು ತಿಳ್ಕೊಬೇಡಿ ನೋ ಮೋರ್ ಇಂಗ್ಲಿಷ್ ವಿರಾಮದ ನಂತರ ಮಾತುಕತೆಗೆ ಮತ್ತೊಮ್ಮೆ ಸ್ವಾಗತ ನಾವು ಹೆಚ್ ಎಸ್ ಅನುಪಮ್ ಅವರ ಜೊತೆಗೆ ಚರ್ಚೆಯನ್ನು ಮುಂದುವರಿಸೋಣ ಮೇಡಮ್ ನೀವು ಆಗಲೇ ಚರ್ಚೆ ಮಾಡ್ತಾ ಇರಬೇಕಾದ್ರೆ ವಸ್ತ್ರದ ಬಗ್ಗೆ ಧರಿಸುವ ವಸ್ತ್ರ ಯಾವ ರೀತಿ ಚರ್ಚೆ ಕಾರಣ ಆಗ್ತಿದೆ ಅಂತ ಹೇಳಿದ್ರೆ ಈ ವಸ್ತ್ರ ಸಂಹಿತೆ ಬಗ್ಗೆ ಹೇಳಬೇಕು ಅಂದರೆ ಇತ್ತೀಚೆಗೆ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ ಅದು ಸೆಲ್ವಾರ್ ಕಮೀಜ್ ಮತ್ತು ಸೀರೆ ವಿದ್ಯಾರ್ಥಿನಿಯರು ಸೆಲ್ವಾರ್ ಕಮೀಜ್ ಧರಿಸಬೇಕು ಉಪನ್ಯಾಸಕಿಯರು ಸೀರೆಯನ್ನು ಧರಿಸಬೇಕು ಸೆಲ್ವಾರ್ ಕಮೀಜ್ ಧರಿಸಿದರೆ ವಿದ್ಯಾರ್ಥಿನಿಯರು ಸಭ್ಯ ಆದರೆ ಉಪನ್ಯಾಸಕಿಯರು ಸೀರೆಯನ್ನು ಧರಿಸಿದರೆ ಅಥವಾ ಸೆಲ್ವಾರ್ ಕಮೀಜ್ ಧರಿಸಿದರೆ ಅದು ಸಭ್ಯ ಅಲ್ಲ ಅಂತೇಳಿ ಹಿಂಗೆ ಈ ವಸ್ತ್ರದಲ್ಲೇ ಸಭ್ಯ ಮತ್ತು ಅಸಭ್ಯ ಅಂತ ಒಂದು ಬೈಫರ್ಕೇಶನ್ ಶುರುವಾಗ್ಬಿಟ್ಟಿದೆ ಇದು ಯಾಕೆ ಸಹನೀಯ ಅದು ಯಾಕೆ ಸಹನೀಯ ಅಲ್ಲ ಇಂಥ ಮನಸ್ಥಿತಿ ಹೇಗೆ ಬರುತ್ತೆ ಅಂತ ಮೇಡಮ್ ಅದು
ಈ ಸಹನೀಯ ಅಸಹನೀಯ ಅನ್ನುವಂಥದ್ದು ನಮ್ಮ ಕಣ್ಣಿನ ನೋಟದಲ್ಲಿದೆ ಅಷ್ಟೇ, ನಿಜವಾಗ ಆ ದಿರಿಸಲಿ ಏನೂ ಇಲ್ಲ. ಸಲ್ವಾರ್ ಕಮೀಜ್ ಕೂಡ ಸಭ್ಯವೇ, ಸೀರೆಯೂ ಕೂಡ ಸಭ್ಯವೇ, ಅದಷ್ಟೇ ಅಲ್ಲ ಇನ್ನೂ ಲಂಗ ಹಾಕೊಂಡ್ರೂ ಸಭ್ಯನೇ. ಶ್ಲೀಲ ಮತ್ತು ಅಶ್ಲೀಲ ಅನ್ನುವಂಥದ್ದು ನಮ್ಮ ಭಾವನೆಯಲ್ಲಿದೆಯೇ ಹೊರತು ಅದು ದಿರಿಸಲ್ಲಿ ಖಂಡಿತ ಇಲ್ಲ. ನೀವು ಅವಾಗ ಅತ್ಯಾಚಾರ ಬಗ್ಗೆ ಕೇಳಿದವಾಗಲೇ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ. ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು, ಒಬ್ಬ ತರುಣಿಯನ್ನು ನಾನು ನೋಡಿದವಾಗಲೇ ಅವಳನ್ನು ನಗ್ನವಾಗಿ ಕಲ್ಪಿಸ್ಕೊಂಡೆ ಅಂತ ಬಹುಪಾಲು ಅತ್ಯಾಚಾರಿಗಳನ್ನು ಸಂದರ್ಶನ ಮಾಡಿದವಾಗ ಜೈಲಲ್ಲಿ ತುಂಬ ಜನ ಹೇಳಿದ್ದಾರೆ. ನಾನು ಹೆಣ್ಣನ್ನು ನೋಡುವಾಗಲೇ ನನಗೆ ಅವ್ರು ನಗ್ನವಾಗಿ ಕಂಡು ನನಗೆ ಕೆರಳಿ ನಾನು ಅದಕ್ಕೆ ಈ ರೀತಿ ಮಾಡಿದೆ ಅಂತ. ನೀವು ಮೈ ತುಂಬ ಬಟ್ಟೆ ಒಟ್ಟು ನಿಮ್ಮನ್ನು ನಗ್ನವಾಗಿ ನೋಡೋ ಅಂಥವ್ರು ಇರುವಾಗ ಅವಾಗ ಸಭ್ಯ ಅಸಭ್ಯದ ಪ್ರಶ್ನೆಯಲ್ಲಿ ಬಂದೋಯ್ತು. ಯಾವಾಗಲೂ ಹೆಣ್ಮಕ್ಳು ಏನನ್ನು ಪ್ರತಿಪಾದಿಸ್ತಾರೆ ಅಂತಂದರೆ ಒಂದು ಸ್ವಾತಂತ್ರ್ಯ ಇರಬೇಕು, ಒಂದು ಸ್ವಾಯತ್ತತೆ ಇರಬೇಕು, ಒಂದು ಘನತೆಯ ಬದುಕು ಸಾಧ್ಯ ಆಗಿರಬೇಕು. ಈ ಸ್ವಾತಂತ್ರ್ಯ ಅನ್ನುವಂಥದ್ದು ಒಂದು ಜವಾಬ್ದಾರಿಯ ಜೊತೆಗೆ ಬಂದಿರುತ್ತೆ. ಸೊ ಒಂದು ಸಭ್ಯವಾಗಿರುವಂಥ ಅಥವಾ ಅವಳಿಗೆ ಇದು ನನಗೆ ಸಭ್ಯ ಅಂತ ಅನಿಸುವಂತಹ ಒಂದು ಉಡುಪನ್ನು, ಒಂದು ಕಾಲೇಜಿಗೆ ಹೋಗ್ತಾ ಇದ್ಮೇಲೆ ಒಂದು ಶಿಸ್ತಿಗೆ ಒಳಗಾಗಿ ಧರಿಸೋದು, ಚೂಡಿದಾರ್ ಇರ್ಬೋದು ಅಥವಾ ಲಂಗ ಇರ್ಬೋದು, ಜೀನ್ಸ್ ಪ್ಯಾಂಟ್ ಶರ್ಟ್ ಇರ್ಬೋದು, ಅದರಲ್ಲಿ ಏನು ಸಮಸ್ಯೆ ಇದೆ? ನನಗಂತೂ ಅದರೊಳಗೆ ಯಾವ ಸಮಸ್ಯೆಯೂ ಕಾಣಲ್ಲ. ಅದರಲ್ಲಿ ಅದನ್ನು ನೋಡುವವರ ಕಣ್ಣಿನ ಸಮಸ್ಯೆ ಹೊರತು ಖಂಡಿತವಾಗಿ ತೊಡೋರ ಸಮಸ್ಯೆ ಅಲ್ಲ. ತೊಡುವವರು ಅವರಿಗೆ ಯಾವುದು ಅನುಕೂಲವೋ ಯಾವುದು ಸಭ್ಯವೋ ಅದನ್ನು ತೊಡ್ತಾರೆ. ಇನ್ನೊಂದು ಕೆಲವು ಕ್ಯಾಂಪೇನ್ ನಡೀತಾ ಇದೆ ಅಂದರೆ ಈಗ ಕೆಲವರು ಪೋಸ್ಟರ್ ಮಾಡಿದ್ದು ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದ್ದು ಅದೆಲ್ಲ ನೋಡ್ತಾ ಇದ್ದೆ. ಪ್ರಾಣಿಗಳಂತೆ ವರ್ತಿಸುವ ಮನುಷ್ಯರಿದ್ದಾರೆ, ಮೃಗಗಳಿದ್ದಾರೆ, ಎಚ್ಚರಿಕೆ ಅಂತೇಳಿ. ಅಂದರೆ ಇದು ಹುಡುಗರಿಗೆ ಹೇಳುವಂಥ ಮಾತಿದು. ಅಂದರೆ ಈಗ ಅವರಿಗೂ ಒಂದು ಅವೇರ್ನೆಸ್ ಬೇಕಾಗುತ್ತಲ್ವಾ? ಅವರು ಮೃಗಗಳಾಗ್ತಾರೆ, ಇವರು ನೀವು ಹಿಂಗಿದ್ರೆ ಅವರು ಮೃಗಗಳಾಗ್ತಾರೆ, ಈ ರೀತಿ ಮೆಸೇಜ್ ಕೊಡುವಂಥ ಕೆಲಸಗಳು ಸಹ ನಡೀತಾ ಇದೆ. ಆದರೆ ಹಿಂಗೆ ಹೇಳಿ ನಾವು ಪ್ರಾಣಿಗಳನ್ನು, ಮೃಗಗಳನ್ನು ಅವಮಾನ ಮಾಡ್ತಾ ಇದ್ದೀವಿ. ನಿಜವಾಗಿ ಯಾವ ಗಂಡು ಪ್ರಾಣಿ ಅಥವಾ ಮೃಗವು ಆ ಥರ ಮನುಷ್ಯರಷ್ಟು ಕ್ರೂರವಾಗಿ ವರ್ತಿಸಲ್ಲ. ತನ್ನ ಎಲ್ಲ ಇದಕ್ಕೂ ತಾನು ಹೇಳ್ದಂಗೆ ಅಥವಾ ಸೆಕೆಂಡ್ ರೇಟ್ ಸಿಟಿಸನ್ ಮಾಡಿ ದಮನ ಮಾಡಿ ಇಟ್ಕೊಂಡಿರೋದು ಪ್ರಾಣಿ ಜಗತ್ತಲ್ಲಿ ಖಂಡಿತವಾಗಿ ಇಲ್ಲ. ಈಗ ಹೇಳೋದು ಪ್ರಾಣಿಗಳಿಗೆ ಮಾಡೋ ಅವಮಾನ ಇರಲಿ, ಈ ಚರ್ಚೆ ಬೇರೆನೆ. ನಾವೇನು ಒಂದು ಗಮನಿಸಬೇಕು ಅಂತಂದರೆ ನಮ್ಮ ಎಲ್ಲ ಚರ್ಚೆಗಳಲ್ಲಿ ಗಂಡು ಮಕ್ಕಳನ್ನು ಕೂಡ ಪಾಲು ಮಾಡ್ಕೊಳ್ಬೇಕು. ಈಗ ನಾವು ರೇಪಿಸ್ಟ್ ಅಂತ ಅಂದ ಕೂಡಲೇ ನಮ್ಮ ಕಣ್ಣೆದುರುಗಡೆ ಬರೋ ಎಷ್ಟೊಂದು ಹುಡುಗರನ್ನ ನಾವು ನೋಡ್ತೀವಿ. ನಮ್ಮ ತಮ್ಮ ಇರ್ಬೋದು, ನಮ್ಮ ಅಪ್ಪ ಇರ್ಬೋದು, ಗಂಡ ಇರ್ಬೋದು, ನಮ್ಮ ಹೋಟೆಲ್ ಹುಟ್ಟಿರೋ ಮಗ ಇರ್ಬೋದು, ಅವ್ರ ಎಲ್ಲರ ಜೊತೆ ನಮಗೆ ನೇರವಾಗಿ ಒಡನಾಡೋಕ್ಕೆ ಸಾಧ್ಯ ಆಗ್ತಾ ಇರುವಾಗ ಅವರಲ್ಲಿ ಒಂದು ಹೆಣ್ಮಕ್ಳ ಬಗ್ಗೆ ಮಹಿಳಾ ಪರವಾಗಿರುವಂತಹ ಒಂದು ಸೋದರಿತ್ವದ ಭಾವನೆಯನ್ನು ಬೆಳೆಸಲಿಕ್ಕೆ ಸಾಧ್ಯನಾ ಅಂತ ನಾವು ನೋಡಬೇಕು. ಅಂದರೆ ನಮ್ಮ ಗಂಡು ಮಕ್ಕಳಲ್ಲಿ ನಾವು ಬೆಳೆಸಬೇಕಾಗಿರುವ ಜೆಂಡರ್ ಸೆನ್ಸಿಟಿವಿಟಿ ಅಥವಾ ಲಿಂಗ ಸೂಕ್ಷ್ಮತೆ ಅದನ್ನು ನನ್ನ ಗೆಳೆಯ ಇರ್ಬೋದು, ಮಗ ಇರ್ಬೋದು, ಗಂಡ ಇರ್ಬೋದು, ತಾಯಿ ತಂದೆ ಇರ್ಬೋದು. ಸೊ ನಮ್ಮ ಸುತ್ತಮುತ್ತ ಇರುವ ಪುರುಷರಲ್ಲಿ ಒಂದು ಗೆಳೆಯನನ್ನು ನಾವು ಕಂಡು ಒಂದು ಸೋದರಿತ್ವವನ್ನು ಬೆಳೆಸೋಕ್ಕೆ ಸಾಧ್ಯ ಆಗುತ್ತಾ, ಗೆಳೆತನವನ್ನು ಬೆಳೆಸೋಕ್ಕೆ ಸಾಧ್ಯ ಆಗುತ್ತಾ, ಆ ಗೆಳೆತನದ ಸಂಬಂಧ ಏನಿದೆಯೋ ಅದು ಎಲ್ಲ ದಮನವನ್ನೂ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ನಿಟ್ಟಲ್ಲಿ ಗಂಡು ಮಕ್ಕಳನ್ನು ತಗೊಂಡು ಹೋಗಬೇಕೇ ಹೊರತು ಕ್ರಿಮಿನಲೈಸ್ ಮಾಡೋದು, ಎಲ್ಲ ಗಂಡಸರು ಅಪರಾಧಿಗಳೇ, ಎಲ್ಲ ಗಂಡಸರೂ ಅತ್ಯಾಚಾರಿಗಳೇ, ಅಥವಾ ಎಲ್ಲ ಗಂಡಸರು ಪತ್ನಿ ಪೀಡಕರು, ದೌರ್ಜನ್ಯ ಮಾಡೋರು, ಆ ರೀತಿಯಾಗಿ ಪರಿಗಣಿಸಿದರೆ ಆವಾಗ ಮತ್ತು ಹೆಣ್ಣು ಗಂಡಿನ ಮಧ್ಯದ ಕಂದಕ ಏನಿದೆ ಹಾಳಾಗ್ತಾ ಹೋಗುತ್ತೆ. ಹೆಣ್ಣು ತನ್ನ ಒಂದು ಘನತೆಯಿಂದ ನಿಂತ್ಕೊಳ್ತಾನೆ, ತಾನು ತನ್ನ ಸ್ಥಾನ ಏನು ಮತ್ತು ನಾನು ನಿನ್ನ ಪಕ್ಕದಲ್ಲೇ ಸಮಾನವಾಗಿ ಯಾಕೆ ನಿಲ್ಲಬಲ್ಲಳು ಅನ್ನೋದನ್ನು ತನ್ನ ಜೊತೆ ಇರುವ ಗಂಡಸಿಗೆ ಗಂಡಿಗೆ ತಿಳಿಸ್ತಾ ಬಂದರೆ ಆವಾಗ ಬರೀ ರೇಪ್ ಅಷ್ಟೇ ಅಲ್ಲ, ಎಲ್ಲ ರೀತಿಯ ಅಸಮಾನತೆ ಮತ್ತು ಎಲ್ಲ ರೀತಿಯ ದೌರ್ಜನ್ಯಗಳು ಬರ್ತಾ ಬರ್ತಾ ಕಡಿಮೆ ಆಗಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ಅನುಪಮ ಮೇಡಮ್, ಇನ್ನೊಂದೇನೆಂದರೆ ಈಗ ಮಾಧ್ಯಮಗಳು ಅಂದರೆ ಅದು ಜರ್ನಲಿಸಮ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಈ ಮಾಧ್ಯಮಗಳು ಸಹ ಒಂದು ಬೇರೆ ಥರದೇ ವಾತಾವರಣ ಮೂಡಲಿಕ್ಕೆ ಕಾರಣ ಆಗಿದ್ದಾವೆ ಅಂತೇಳಿ. ಅದರಲ್ಲಿ ಭಾಳ ಪ್ರಮುಖವಾಗಿ ಈ ಧಾರಾವಾಹಿಗಳಲ್ಲಿ ಆ ಸ್ತ್ರೀ ಪಾತ್ರಗಳು ಹೇಗಿರುತ್ತೆ ಅಂತಂದರೆ ಅವಳು ಪೂರ್ತಿ ಕೆಟ್ಟವಳಾಗಿರ್ಬೇಕು, ಇಲ್ಲ ಪೂರ್ತಿ ಒಳ್ಳೆಯವಳಾಗಿರ್ಬೇಕು. ಒಂದು ರೀತಿ ಮಹಿಳೆಯನ್ನ ವ್ಯಾಂಪೈರ್ ಕ್ಯಾರೆಕ್ಟರೈಸೇಷನ್, ಒಂದು ದುಷ್ಟಗುಣದ ಮಹಿಳೆ ಹೇಗೆ ಅಂತಂದರೆ ಸದಾ ಸಂಚು ಮಾಡುವಂಥ ಮಹಿಳೆ ಆಗಿರ್ತಾಳೆ ಅಥವಾ ಸದಾ ಕಣ್ಣೀರು ಸುರಿಸುವಂಥ ಮಹಿಳೆ ಆಗಿರ್ತಾಳೆ. ಈ ಥರದ ಕ್ಯಾರೆಕ್ಟರೈಸೇಷನ್ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ಲ, ಇದು ನೀವು ಹೇಳ್ದಂಗೆ ಮೊದಲಿಂದನೂ ಧಾರಾವಾಹಿ ಬರೋಕ್ಕೆ ಮುಂಚಿಂದನೂ ನಮ್ಮ ಸಮಾಜ ಹೆಣ್ಣು ಅಂದರೆ ಅವಳಿಗೊಂದು ಚೌಕಟ್ಟನ್ನು ಕೂರಿಸ್ಬಿಟ್ಟಿದೆ. ಆ ಚೌಕಟ್ಟಿನ ಒಳಗಡೆ ಕೂತಿರೋ ಹೆಣ್ಣು ಮಾತ್ರ ನಿಜವಾದ ಹೆಣ್ಣು. ನೀವು ಇವತ್ತು ಯಾರನ್ನ ಹೆಣ್ಣು ಅಂತ ನೋಡ್ತಿದ್ದೀರೋ ಅವರೆಲ್ಲ ನಿಜವಾಗಿ ತಮ್ಮ ಮನಸ್ಸು ಹೆಂಗಿದೆಯೋ ಹಂಗಿರೋ ಅಂಥವ್ರಲ್ಲ. ಸಮಾಜದ ಚೌಕಟ್ಟೊಳಗೆ ಇಂಥವ್ರ ಮಗಳಾಗಿ, ಇಂಥವ್ರ ತಂಗಿಯಾಗಿ, ಇಂಥವ್ರ ಹೆಂಡತಿಯಾಗಿ, ಇಂಥವ್ರ ಅಮ್ಮನಾಗಿ ಹಿಂಗಿಂಗೇ ಇರಬೇಕು ಅನ್ನುವ ಚೌಕಟ್ಟಿಗೆ ತನ್ನನ್ನು ಇಟ್ಕೊಂಡಿರೋ ಅಂಥವಳು.
ಆ ಚೌಕಟ್ಟಿಗೆ ತಕ್ಕಂಗೆ ಕೂರಿಸ್ಲಿಕ್ಕೆ ಬೇರೆ ಬೇರೆ ಕಥನಗಳು ಮೊದಲಿಂದನೂ ಚಾಲ್ತಿಲಿದ್ದಾವೆ. ಮೊದಲೆಲ್ಲ ಪುರಾಣ ಪುಣ್ಯ ಕಥೆಗಳು ಬಂದವು. ಪತಿವ್ರತೆ ಆಗಿರ್ಲಿಕ್ಕೆ ಸತಿ ಸಾವಿತ್ರಿ ಕಥೆನ ಸೃಷ್ಟಿ ಮಾಡಿದ್ರು, ಅಥವಾ ನಿಷ್ಠೆಯಿಂದ ಇರ್ಲಿಕ್ಕೆ ಇನ್ಯಾರದ್ದೋ ಕತೆ ಸೃಷ್ಟಿ ಮಾಡಿದ್ರು. ಸೊ ಈ ಮೊದಲೆಲ್ಲ ಪುರಾಣ ಕಥೆಗಳನ್ನ, ಗಾದೆಗಳನ್ನ, ಲಾವಣಿಗಳನ್ನ ಇಂಥದನ್ನೆಲ್ಲ ಸೃಷ್ಟಿ ಮಾಡಿ ಹೆಣ್ಮಕ್ಳನ್ನ ಒಂದು ಚೌಕಟ್ಟಿಗೆ ಕೂರಿಸ ಪ್ರಯತ್ನ ನಡೀತಾ ಇದ್ರೆ, ಇವಾಗ ಎಲ್ಲಾವುದು ಹೇಗೆ ಆಧುನಿಕಗೊಳ್ತಾ ಹೋಗ್ತೋ, ಸೊ ಹೆಣ್ಮಕ್ಳ ಚೌಕಟ್ಟುಗಳು ಕೂಡ ತುಂಬಾ ಆಧುನಿಕಗೊಂಡ್ಬಿಟ್ಟಿದ್ದಾವೆ. ಇವಾಗ ಧಾರಾವಾಹಿಗಳಲ್ಲಿ ನೀವು ಹೇಳ್ದಂಗೆ ಸಿನಿಮಾಗಳಲ್ಲಿ ಹೆಣ್ಮಕ್ಳು ತುಂಬಾ ಡ್ರೆಸ್ ಮಾಡಿ ಢಾಳಾಗಿ ಲಿಪ್ಸ್ಟಿಕ್ ಬಳಿದು ಮೈ ತುಂಬಾ ಕೆಜಿಗಟ್ಲೆ ಬಂಗಾರ ಹಾಕೊಂಡು ತುಂಬಾ ದರ್ಪದಿಂದ ಇದೆಯಲ್ಲ ಅಂದ್ರೆ ಅತ್ಯಂತ ಕೆಟ್ಟ ಹೆಣ್ಣಾಗಿ ಒಬ್ಳನ್ನ ತೋರಿಸೋದು, ಇಲ್ಲ ಅಂತಂದ್ರೆ ಇನ್ನೊಬ್ಳು ಹೊಡ್ತಾ ಬಡ್ತಾ ತಿಂತ ಹೊರದೋಗಿರೋ ಸೀರೆ ಉಟ್ಕೊಂಡು ಅಥವಾ ತುಂಬಾ ಪಾಪದ ಹೆಣ್ಮಕ್ಳು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ತೋರಿಸೋದು. ಬಟ್ ನಿಜವಾಗಿ ಹೆಣ್ಣು ಆ ಥರ ಇರಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಬ್ಬ ದಮನಿತ ಹೆಣ್ಣಲ್ಲೂ ಒಂದು ಎದ್ದು ನಿಲ್ಲುವ ಏನೋ ಒಂದು ಛಾತಿ ಇರುತ್ತೆ. ಇನ್ನು ಯಾವುದೋ ಒಂದು ದರ್ಪದ ಹೆಣ್ಣಂತ ನೀವೇನು ಅಧಿಕಾರಸ್ಥ ಹೆಣ್ಣಂತ ತೋರಿಸ್ತಿರೋ ಅವಳಲ್ಲೂ ಏನೋ ಒಂದು ದೌರ್ಬಲ್ಯ ಇರುತ್ತೆ, ಮತ್ತು ಅವಳು ಯಾರಿಂದನೋ ಅಗೇನ್ ದಮನಕ್ಕೊಳಗಾಗಿರ್ತಾಳೆ. ಇಷ್ಟು ಬ್ಯಾಲೆನ್ಸ್ ಆಗಿ ಹೆಣ್ಣನ್ನು ನೋಡುವ ಒಂದು ವ್ಯವಧಾನ ಆಗಲಿ ಅವಶ್ಯಕತೆ ಆಗಲಿ ಮಾಧ್ಯಮಗಳಿಗೆ ಕಂಡು ಬಂದಿಲ್ಲದೆ ಇರೋದು ದೊಡ್ಡ ದುರಂತ. ನಾನು ಈ ಮೂಲಕ ಅದರಲ್ಲೂ ವಿಜುವಲ್ ಮೀಡಿಯಾ ಹತ್ರ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ದೊಡ್ಡ ಸಾಧ್ಯತೆ ಇದೆ. ಯಾಕೆಂದರೆ ಎಲ್ಲರೂ ಪುಸ್ತಕ ಓದೋಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲರೂ ಕೇಳಲಿಕ್ಕೂ ಸಾಧ್ಯ ಭಾಷಣ ಕೇಳೋಕ್ಕೆ ಬರದೇ ಹೋಗ್ಬೋದು, ಆದರೆ ವಿಜುವಲ್ ಮೀಡಿಯಾ ತಲುಪದೇ ಇರೋ ಮೂಲನೇ ಇಲ್ಲ. ಇದು ಮನೆ ಮನೆಯನ್ನು ಮೂಲೆಯನ್ನು ತಲುಪಿರೋದ್ರಿಂದ ನಾವು ಈ ಸಮಾಜ ಹೆಂಗಾಗಬೇಕು ಅಂತ ಅಂದ್ಕೊಂಡಿದ್ದೀವೋ, ಒಂದು ಹೆಣ್ಣು ಗಂಡು ಸಮವಾಗಿರುವಂತಹ, ಹಿಂಸೆನೇ ಇಲ್ಲದೆ ಇರುವಂತಹ, ಯಾವ ತಾರತಮ್ಯನೂ ಇಲ್ಲದೆ ಇರುವಂಥ ಯಾವ ಥರದ ಸಮಾಜ ಆಗಬೇಕು ಅಂತ ನಾವು ಕನಸಿದೀವೋ, ಆ ಕನಸನ್ನು ನಿಜವಾಗಿ ಜನರ ಹತ್ರ ತಗೊಂಡು ಹೋಗುವ ಸಾಮರ್ಥ್ಯ ಇರೋರು, ಹೆಚ್ಚು ಸಾಮರ್ಥ್ಯ ಇರುವಂಥದ್ದು ವಿಜುವಲ್ ಮೀಡಿಯಾ. ಹಾಗಾಗಿ ನೀವು ಮೊದಲಿಗಿಂತ ಹೆಚ್ಚು ಜವಾಬ್ದಾರಿಯಿಂದ ಇದನ್ನು ತಗೊಂಡು ಹೋಗಬೇಕು ಅಂತ ನನಗನ್ಸುತ್ತೆ. ಧಾರಾವಾಹಿಗಳಂತೂ ತಮ್ಮನ್ನು ಮುಟ್ಟಿ ನೋಡ್ಕೊಳ್ಬೇಕು, ತಮ್ಮ ಈ ಡೆಪಿಕ್ಷನ್ ಇದೆಯಲ್ಲ ಇದು ಸರಿ ಇದೆಯಾ, ಸರಿ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವ ಅಂತ ಮುಟ್ಟಿ ನೋಡಿ ಮತ್ತೊಂದ್ಸಲ ರೀಥಿಂಕ್ ಮಾಡಬೇಕು. ಮತ್ತು ಅಂಥ ಧಾರಾವಾಹಿಗಳನ್ನು ಹೆಣ್ಮಕ್ಳು ತಿರಸ್ಕರಿಸಬೇಕು. ಮೊದಲು ಎಲ್ಲಿ ಹೆಣ್ಣನ್ನು ಸೆಕೆಂಡ್ ರೇಟಲ್ಲಿ ತೋರಿಸ್ತಾ ಇರ್ತಾರೋ ಅಂಥ ಜಾಹೀರಾತುಗಳನ್ನು ಹೆಣ್ಮಕ್ಳು ತಿರಸ್ಕರಿಸಬೇಕು. ಅಂಥ ಧಾರಾವಾಹಿಗಳನ್ನು ಹೆಣ್ಮಕ್ಳು ನೋಡಬಾರ್ದು, ಅಂಥ ಸಿನಿಮಾಗಳನ್ನು ಹೆಣ್ಮಕ್ಳು ನೋಡಬಾರ್ದು. ಅಂಥ ಪ್ರಬುದ್ಧತೆ ಹೆಣ್ಮಕ್ಳಲ್ಲಿ ಬೆಳೀಲಿಕ್ಕೇ ನಾವು ಹೆಚ್ಚೆಚ್ಚು ಮಹಿಳಾ ಜಾಗೃತಿ ಆಗಬೇಕು ಅಂತ ಮಹಿಳಾ ಚಳವಳಿ ಮೊದಲಿಂದ ಕೇಳೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಈ ಸೃಜನಶೀಲ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಆಗ್ತಿದೆ, ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಮಹಿಳೆಯನ್ನ ನೋಡೋ ರೀತಿ ಸ್ವಲ್ಪ ಬದಲಾವಣೆ ಆಗ್ತಿದೆ ಅಂತ ಅನಿಸ್ತಾ ಇದೆ ಅಲ್ಲ? ನನಗಂತೂ ಅನಿಸ್ತಲ್ಲ, ನಿಮ್ಗೆ ಅನಿಸ್ತಾ ಇದೆ? ನಾನು ತುಂಬ ಕಮ್ಮಿ ಸಿನಿಮಾ ನೋಡ್ತೀನಿ, ನಾನು ಒಪ್ಕೊಳ್ಬೇಕು. ಮುಂಚೆನೆ ನಾನು ಓದೇ ಜಾಸ್ತಿ, ಸಿನಿಮಾ ನೋಡಿ ತುಂಬ ಕಡಿಮೆನೆ. ಆದರೂ ಕೆಲವು ಹೊಸ ಥರದ ಪ್ರಯತ್ನಗಳು ಅಂದರೆ ಹೆಣ್ಮಕ್ಳ ಬೇರೆ ಬೇರೆ ಸಾಧ್ಯತೆಗಳು, ಒಂಟಿ ಹೆಣ್ಮಗಳು ಅಥವಾ ಏನೋ ವಯಲೆನ್ಸಿಗೆ ಇದಾಗ್ತಾ ಇರೋ ಹೆಣ್ಮಗಳು ಅಥವಾ ಬೇರೆ ಇನ್ನೆಲ್ಲ ದಾಳಿಗೊಳಗಾಗಿರೋ ಹೆಣ್ಮಗಳು ಅಥವಾ ಅತ್ಯಾಚಾರನ ಮೀರಿ ಅವಳು ವಿಕ್ಟಿಮ್ ಅಲ್ಲ, ಅವಳು ಅದನ್ನು ಗೆದ್ದು ಬಂದಿರೋಳು ಅಂತ ತೋರಿಸ್ಲಿಕ್ಕೆ ಸಾಧ್ಯ ಆಗಿರುವಂಥ ಕೆಲವು ಡಾಕ್ಯುಮೆಂಟ್ರಿಗಳು, ಕೆಲವು ಸಿನಿಮಾಗಳು, ಆರ್ಟ್ ಮೂವಿಗಳು ಬಂದಿದ್ದಾವೆ ಅಂತ ನಾನು ಭಾವಿಸ್ತೀನಿ. ಒಂದು 2 ವರ್ಷದ ಕೆಳಗೆ ದೀಪಿಕಾ ಪಡುಕೋಣೆ ಮಾಡಿರುವಂಥದ್ದು ಆ ಥರದ್ದು ಒಂದು ಬಂತು. ಈ ಥರದ ಅದೊಂದು ಉದಾಹರಣೆ ಅಷ್ಟೇ ನಾನು ಹೇಳಿರೋದು. ಆ ಥರದ ಪ್ರಯತ್ನಗಳು ಅಥವಾ ತುಂಬ ಮುಂಚೆನೆ ವಾಟರ್ ಅಂತ ದೀಪ ಮಾಡಿರುವಂಥ ಸಿನಿಮಾ ಆ ಥರದ್ದೆಲ್ಲ ಬಂತು. ನಂದಿತಾ ದಾಸ್ ಕೂಡ ಕೆಲವು ಸಿನಿಮಾಗಳನ್ನು ಮಾಡಿದ್ರು ಕನ್ನಡದಲ್ಲೂ. ಆ ಥರದ ಕವಿತಾ ಲಂಕೇಶು ಅಥವಾ ಮತ್ತು ಆ ಥರದವ್ರು ಹಲವಾರು ಜನ, ನಾನು ಕೆಲವು ಹೆಸರುಗಳನ್ನಷ್ಟೇ ಹೇಳಿದೆ ಇಲ್ಲಿ. ಸೊ ಕೆಲವಾದರೂ ಪ್ರಯತ್ನಗಳು, ಇದು ಮೇನ್ ಸ್ಟ್ರೀಮ್ ಅಂತ ನೀವೇನು ಕರಿತಿರೋ ಅಷ್ಟೊಂದು ಅಲ್ಲದೇ ಇದ್ರು ಕೆಲವಾದರೂ ಒಂದು ಪರ್ಯಾಯದ ಪ್ರಯತ್ನಗಳು ನಡೆದಿದ್ದಾವೆ ಅನ್ನೋದು ಸಮಾಧಾನಕರ ವಿಷಯ. ಅದಿನ್ನೂ ಹೆಚ್ಚೆಚ್ಚು ಎಲ್ಲ ಜನರನ್ನು ತಲುಪೋ ಹಂಗಾಗಬೇಕು, ಅಂದರೆ ಮಾಸನ್ನು ಕೂಡ ಅದು ತಲುಪೋ ಹಂಗಾಗಬೇಕು. ಆವಾಗ ಏನಾದರೂ ಬದಲಾವಣೆಯ ಭರವಸೆಗಳನ್ನು ನಾವು ಇಟ್ಕೋಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅನುಪಮಾ ಅವರು ಮಹಿಳಾ ದೌರ್ಜನ್ಯದ ವಿರುದ್ಧ ನಿರಂತರವಾಗಿ ತಮ್ಮ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಬರಹಗಳೇ ಆಗಿರ್ಬೋದು, ಸಂಘಟನೆ ಆಗಿರ್ಬೋದು, ಅವರ ಚಿಂತನೆ ಆಗಿರ್ಬೋದು, ಅದೆಲ್ಲದರೂ ಸಹ ಮಹಿಳಾ ದೌರ್ಜನ್ಯದ ವಿರುದ್ಧ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋಂಥ ಧ್ವನಿ ಕೇಳಿಸುತ್ತೆ. ಅದರ ಬಗ್ಗೆ ನಾವು ಮಾತಾಡೋಣ ಒಂದು ಪುಟ್ಟ ವಿರಾಮದ ನಂತರ.
ನಮಸ್ಕಾರ ಡಾಕ್ಟ್ರೆ, ಮಧ್ಯಾಹ್ನ 3ಕ್ಕೆ. ಪ್ರಜಾಮತ ಸಂಜೆ 6ಕ್ಕೆ. ವಿರಾಮದ ನಂತರ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಅನುಪಮಾ ಮೇಡಮ್ ಅವರು ತಮ್ಮ ಸಂಗಾತಿಗಳ ಜೊತೆಗೂಡಿ ಕಳೆದ 9 ವರ್ಷದಿಂದ ನಿರಂತರವಾಗಿ March 8ನೇ ತಾರೀಕು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಒಂದು ಮಹಿಳಾ ಸಮಾವೇಶವನ್ನು ಮಾಡ್ತಾರೆ. 9 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ಆದ ಜಾಗದಲ್ಲೆಲ್ಲ ಅದು ಒಂದೇ ದಿವಸ ಕಾರ್ಯಕ್ರಮ ಮಾಡೋದಲ್ಲ, ಅವರು ಆ ಕಾರ್ಯಕ್ರಮ ಮುಂಚಿಂದನೇ ತಯಾರಿಯನ್ನು ಮಾಡಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿ ಹಾಸ್ಟೆಲ್ಗಳಿಗೆ, ಸಂತೆಗಳಿಗೆ, ಮನೆ ಮನೆಗಳಿಗೆ ಗುಂಪುಗಳು ಸೇರ್ತಕ್ಕಂಥ ಜಾಗಕ್ಕೆ ಹೋಗಿ ಮಹಿಳಾ ದೌರ್ಜನ್ಯದ ಬಗ್ಗೆ ಅವೇರ್ನೆಸ್ ಮಾಡುವಂಥ ಒಂದು ದೊಡ್ಡ ತಂಡವನ್ನು ಅಲ್ಲಿ ಕಟ್ಟಿ ಆ ತಂಡವು ಎಲ್ಲ ಕಡೆ ಹೋಗುವಂತೆ ಮಾಡಿ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ರಲ್ಲಿ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ನಾನು ಅವ್ರಿಗೆ ಕೇಳಲೇಬೇಕು. ಏನು ಅಂತಂದರೆ, ಈ ಕಚೇರಿಗಳಲ್ಲಿ ದುಡಿಯುವಂಥ ಮಹಿಳೆ ಮತ್ತು ಬೇರೆ ಕಡೆ ದುಡಿಯುವಂಥ ಮಹಿಳೆ, ಒಟ್ಟು ದುಡಿಯುವ ಮಹಿಳೆ, ಈ ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ಈ ಮಹಿಳಾ ದೌರ್ಜನ್ಯದಲ್ಲಿ ಇರ್ತಕ್ಕಂಥ ಭಾಳ ಪ್ರಮುಖವಾದ ವ್ಯತ್ಯಾಸವನ್ನು ನೀವೇನು ಗಮನಿಸಿದಿರಿ? ಇದರಲ್ಲಿ ಯಾರು ಸಬಲರು ಯಾರು ದುರ್ಬಲರು ಅಂತ ಹೇಳೋಕ್ಕೆ ಆಗದಂಗೆ ಅವರದ್ದೇ ಎರಡಕ್ಕೂ ಅದರದ್ದೇ ಆದ ಸ್ಟ್ರೆಂತ್ಗಳಿದೆ, ಎರಡಕ್ಕೂ ಅದರದ್ದೇ ಆದ ವೀಕ್ನೆಸ್ಗಳಿದೆ ಅಂತ ಹೇಳ್ಬೋದು. ಸಂಘಟಿತ ವಲಯದಲ್ಲಿ ಏನಾಗುತ್ತೆ, ಈಗ ಉದ್ಯೋಗ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ಅಂತ ಒಂದು ವಿಶಾಖ ಗೈಡ್ಲೈನ್ಸ್ ಬಂದಿದೆ. ಅಟ್ಲೀಸ್ಟ್ ಹೆಸರಿಗಾದರೂ ಪ್ರತಿ ಕಚೇರಿಯಲ್ಲೂ ಒಂದೊಂದು ಸಮಿತಿ ಇರುತ್ತೆ, ಗ್ರಿವೆನ್ಸ್ ಕಮಿಟಿ ಇರುತ್ತೆ. ನಿಮ್ಗೇನಾದರೂ ಮೇಲ್ ಅಧಿಕಾರಿಗಳಿಂದ ಅಥವಾ ಯಾವುದೇ ಪುರುಷ ಸಂಗಾತಿಗಳಿಂದ ಏನಾದರೂ ದೌರ್ಜನ್ಯ ಆಯಿತು ಅಂದರೆ ಅಲ್ಲಿ ಹೋಗಿ ಹಾಳೆ ಮೇಲಾದರೂ ಅಟ್ಲೀಸ್ಟ್ ಒಂದು ಸಮಿತಿ ಇರುತ್ತೆ, ಅಲ್ಲಿ ನೀವು ಕೊಡಲಿಕ್ಕೆ ಸಾಧ್ಯ. ಆದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಾತ್ರ, ಮತ್ತು ರಾತ್ರಿ ಪಾಳಿಗಳಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ನೀವು ಕಾರ್ಮಿಕರು ಅಂತಲೇ ಕನ್ಸಿಡರ್ ಆಗಿರಲ್ಲ. ಮತ್ತು ನಿಮ್ಮ ದುಡಿಮೆ ಏನಿದೆಯೋ, ದುಡಿಮೆ ಲೆಕ್ಕಕ್ಕೇ ಇಲ್ಲದೆ ಇರುವಂಥದ್ದು, ಅತ್ಯಂತ ಹೆಚ್ಚು ಶ್ರಮ ಬೇಡುವ ಆದರೆ ಅತ್ಯಂತ ಕಡಿಮೆ ವೇತನ ಕೊಡುವಂತಹ, ಮತ್ತು ಈ ರೀತಿಯ ಇನ್ಶೂರೆನ್ಸ್ ಇರ್ಬೋದು ಅಥವಾ ದೌರ್ಜನ್ಯ ವಿರುದ್ಧ ಇದಿರ್ಬೋದು, ಯಾವುದೇ ರೀತಿಯ ವರ್ಕ್ ಎನ್ವಿರಾನ್ಮೆಂಟಿನ ಯಾವ ಗ್ಯಾರಂಟಿಯೂ ಇಲ್ಲದೆ ಇರುವಂಥ ಕಡೆ ಕೆಲಸ ಮಾಡುವ ಅಸಂಘಟಿತ ವಲಯದ ಹೆಣ್ಮಕ್ಳಿಗೆ ನಿಜವಾಗಿ ಏನಾಗ್ತಿದೆ ಅನ್ನೋದನ್ನು ನಾವು ಅವ್ರ ಬಾಯಿಂದನೇ ಕೇಳಬೇಕು. ಆದರೆ ಹಂಗನ್ ಕೂಡಲೇ ಅವರೆಲ್ಲ ತುಂಬ ದುರ್ಬಲರು ಅಂತ ನಾವೇನು ಭಾವಿಸ್ಬೇಕಾಗಿಲ್ಲ. ಅವರು ಎಲ್ಲರೂ ಗುಂಪುಗೂಡಿ ಇರ್ತಾರಲ್ಲ, ಅವರಿಗೆ ಅವರದ್ದೇ ಆಗಿರುವ ಒಂದು ವಿಸ್ಡಮ್ ಇದೆ ಅಂತ ನಾನು ಭಾವಿಸಿದ್ದೀನಿ. ನಾವು ಸೋಕಾಲ್ಡ್ ವೆರಿ ಪಾಲಿಶ್ಡ್ ಮತ್ತು ಅಪ್ಪರ್ ಕ್ಲಾಸ್ ಅಂತ ಕರ್ಕೊಳ್ಳೋ ಕಚೇರಿಯಲ್ಲಿರೋ ಹೆಣ್ಮಕ್ಳು ಎಷ್ಟೋ ಜನ ಅವ್ರ ಬಾಸ್ಗಳ ವಿರುದ್ಧ ಹೆಂಗಪ್ಪ ನಾವು ಅವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡೋದು, ಕೊಟ್ಬಿಟ್ರೆ ನನ್ನ ಇದೇನಾಗುತ್ತೋ ಏನೋ, ಅಥವಾ ಮನೆಯವರೇನು ತಿಳ್ಕೊಳ್ತಾರೋ ಏನೋ, ಅಥವಾ ಕಚೇರಿಯಲ್ಲಿ ನನ್ನನ್ನು ಎಲ್ಲರೂ ಹೆಂಗೆ ನೋಡ್ತಾರೋ ಏನೋ ಅನ್ನುವ ಹಿಂಜರಿಕೆಗೆ ಒಳಗಾಗಿದ್ದರೆ, ಅಸಂಘಟಿತ ವಲಯದಲ್ಲಿ ಎಷ್ಟೋ ಸಲ ಆ ಹೆಣ್ಮಕ್ಳು ತುಂಬ ಬೋಲ್ಡಾಗಿ ಮುಂದೆ ಬಂದು ಬಹಳ ಹೋರಾಡಿ ನ್ಯಾಯವನ್ನು ಪಡ್ಕೊಂಡಿರುವ ಉದಾಹರಣೆಗಳು ನಮ್ಮ ಕಣ್ಣೆದುರುಗಡೆ ಇದ್ದಾವೆ. ಸೊ ಇಲ್ಲಿ ಮೀಟು ಅನ್ನೋ ಚರ್ಚೆಗಳು ಬಂದವಾಗ ಇದೇ ಇವರು ಎಲ್ಲ ಮೆಟ್ರೋ ಫೆಮಿನಿಸಮ್ಮು, ಇದು ಮೇಲ್ಜಾತಿ ಹೆಣ್ಮಕ್ಳು, ಮೇಲ್ವರ್ಗದ ಹೆಣ್ಮಕ್ಳ ಫೆಮಿನಿಸಮ್ಮು ಅಂತೆಲ್ಲ ಹೇಳಿದರು. ಈ ನೀವು ಸ್ತ್ರೀವಾದ ಅಂತ ಏನು ತಗೊಳ್ತಿರೋ, ಅದರಲ್ಲಿ ನೀವು ಸಂಘಟಿತ ಅಂತಿರೋ ಅಸಂಘಟಿತ ಅಂತ ಹೇಳ್ತಿರೋ, ಅದರಲ್ಲಿ ಪ್ರತಿಯೊಬ್ಬ ಹೆಣ್ಣಿನ ಪರಿಸ್ಥಿತಿಯು ಅವಳ ದೃಷ್ಟಿಯಿಂದ ಬೇರೆಯೇ ಆಗಿರುತ್ತೆ. ಅದಕ್ಕೆ ಅವರವರೇ ಹೊರದಾರಿಗಳನ್ನು ಕಂಡುಹಿಡ್ಕೊಳ್ಬೇಕಾಗುತ್ತೆ. ನೀವು ಹೇಳ್ದಂಗೆ ಅಸಂಘಟಿತ ಹೆಣ್ಮಕ್ಳು ಸಾಕಷ್ಟು ದೌರ್ಜನ್ಯಕ್ಕೆ ಈಡಾಗುವ ಸಾಧ್ಯತೆಗಳು ಇರುವಂಥವ್ರು, ಅವ್ರ ಪರವಾಗಿ ಸುರಕ್ಷತಾ ಕ್ರಮಗಳು ಅತೀ ಕಡಿಮೆ ಇರ್ತವೆ. ಹಾಗಂತ ಅವರಿಗೆ ಇರುವಂತಹ ಕಂಟ್ರೋಲ್ಗಳು, ಬೇಲಿಗಳು ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಅಲ್ಲಿ ಅವ್ರನ್ನ ಇನ್ಯಾರೋ ಕಂಟ್ರೋಲ್ ಮಾಡುವ, ಅವರಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತಂದರೆ ಆ ಕೆಲಸ ಬಿಟ್ಟು ಬೇರೆ ಕಡೆ ಹೋಗುವ ಸಾಧ್ಯತೆಗಳಿರುತ್ತೆ. ಸೊ ಅವ್ರ ಮೇಲಿನ ನಿಯಂತ್ರಣವೂ ಕೂಡ ಮೇಲಿನವರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಅವರ ಸುರಕ್ಷತೆಯ ಜೊತೆಗೆ ಅವರಿಗೆ ಸ್ವಲ್ಪ ಆ ಥರದ ಅವಕಾಶಗಳು ಪಾರಾಗುವ ಅವಕಾಶಗಳು ಜಾಸ್ತಿ ಇರುವ ಸಾಧ್ಯತೆಗಳಿದ್ದಾವೆ. ಏನೇ ಆದರೂ ಕೂಡ ಅವರು ಯಾರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿದಾರಲ್ಲ, ಅವರಿಗೆ ದೇ ಹ್ಯಾವ್ ಎನ್ ಎಪಿಸ್ಟೆಮಿಕ್ ಪ್ರಿವಿಲೇಜ್. ಅವರಿಗೆ ನಿಜವಾಗಿ ಏನಾಗ್ತಾ ಇದೆ ಅಂತ ನಾವು ಅವರನ್ನೇ ಕೇಳಬೇಕು. ಅವ್ರ ಪರವಾಗಿ ನಾನು ಏನೂ ಹೇಳೋದು ಸರಿಯಾಗುತ್ತೆ ಅಂತ ನನಗೆ ಅನಿಸಲ್ಲ. ಏನೇ ಆದ್ರೂ ನಾವು ನಿನ್ನೆ ಶೋಭಾ ನಾಯಕ್ ಬರೆದಿರೋ ಒಂದು ಪದ್ಯನ ಓದ್ತಾ ಇದ್ವಿ ನಾವೆಲ್ಲ ಸೇರಿ.
ಒಂದು ಎರಡು ಸಾಲು ಏನು ಹೇಳುತ್ತೆ ಅಂದರೆ ನಿನಗೆ ನಾನು ಏನೋ ಹೇಳಬೇಕು ಅಂತ ಬ್ರೈಲ್ ಲಿಪಿಯಲ್ಲಿ ನಾನು ಕವನನ ಬರೆದೆ ಆದರೆ ನೀನು ಕುರುಡ ಆಗಿರಲಿಲ್ಲ ಅಂತ ಅಂದರೆ ಸಮಾಜಕ್ಕೆ ನಾವೇನೋ ಹೇಳಬೇಕು ಈ ಸಮಾಜ ಎಷ್ಟು ಕುರುಡಲ್ಲ ಇದು ಇವ್ರಿಗೆ ಹೇಳಬೇಕು ಅಂತ ಬ್ರೈಲ್ ಲಿಪಿಯಲ್ಲಿ ನಾವು ಹೇಳಕ್ಕೆ ಹೋದರೆ ಆದರೆ ನಿಜವಾಗಿ ಸಮಾಜ ಕುರುಡನೇ ಆಗಿರಲ್ಲ ಹಾಗಾಗಿ ಎಲ್ಲ ವಲಯದಲ್ಲಿರೋ ಹೆಣ್ಮಕ್ಳು ಮನೆ ಒಳಗಿರೋರು ಹೊರಗಿರೋರು ಸಂಘಟಿತ ಅಸಂಘಟಿತ ಎಲ್ಲ ವರ್ಗದ ಎಲ್ಲ ಜಾತಿಯ ಹೆಣ್ಮಕ್ಳಿಗೂ ಅಸಮಾನತೆ ಅನ್ನೋದೇ ನಿಜವಾದ ವಾಸ್ತವ ಭಾರತದ ಮಟ್ಟಿಗಂತೂ ಅದೇ ಇವತ್ತಿಗೂ ಕೂಡ ನಿಜವಾದ ವಾಸ್ತವ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವ ದಾರಿಯಲ್ಲೇ ಇನ್ನೂ ದಾರಿಯನ್ನು ಕ್ರಮಿಸ್ತಾ ಇದ್ದೀವೇನೋ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ ಈ ಕಾರ್ಯಕ್ರಮ ಆಯೋಜನೆ ಸಂದರ್ಭದಲ್ಲಿ ನೀವು ಭಾಳಷ್ಟು ಗುಂಪುಗಳನ್ನು ಭೇಟಿ ಆಗ್ತೀರಿ ಹಾಸ್ಟೆಲ್ಗಳಲ್ಲಿ ಬೇರೆ ಬೇರೆ ಕಡೆ ಮಹಿಳೆಯರ ಗುಂಪುಗಳು ಹುಡುಗಿಯರ ಗುಂಪುಗಳು ವಿದ್ಯಾರ್ಥಿನಿಯರ ಗುಂಪುಗಳನ್ನು ಭೇಟಿ ಆಗ್ತೀರಿ ಆ ಸಂದರ್ಭದಲ್ಲಿ ನಿಮಗೆ ಅತಿ ಹೆಚ್ಚು ಪ್ರಶ್ನೆ ಬರೋದು ಈ ದೌರ್ಜನ್ಯದ ವಿಷಯವಾಗಿಯೋ ಅಥವಾ ಆರೋಗ್ಯದ ವಿಷಯವಾಗಿಯೋ ಅಂತ ಈ ಸಮಯದಲ್ಲಿ ಒಂದು ಎರಡು ಮಾತು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಬಗ್ಗೆ ಹೇಳಬೇಕು ದೂ ಸರಸ್ವತಿ ಸಬಿಹಾ ಭೂಮಿಗೌಡ ಗುಲಾಬಿ ಬಿಳಿಮಲೆ ವಾಣಿ ಪೆರಿಯೋಡಿ ಮರ್ಲಿನ್ ಮಾರ್ಟಿಸ್ ನಾನಿರ್ಬೋದು ಮತ್ತು ಶಿವಮೊಗ್ಗದ ರೇಖಾಂಬ ಮೈತ್ರ ಸಬಿತಾ ಬನ್ನಡಿ ಬೇರೆ ಬೇರೆ ಕಡೆಯಲ್ಲಿ ಧಾರವಾಡದ ಶಾರದಾ ಗೋಪಾಲು ಬೆಂಗಳೂರಿನ ಅಖಿಲ ವಿದ್ಯಾಸಂದ್ರ ವಿಮೋಚನಾ ಬಳಗ ಕೋಲಾರದ ನೇತ್ರಾವತಿ ಮಂಡ್ಯದಲ್ಲಿ ಮಲ್ಲಿಗೆ ಸಿರಿಮನೆ ಮೈಸೂರಲ್ಲಿ ಸುಮನ ರತಿ ಈ ಥರ ಕರ್ನಾಟಕದಾದ್ಯಂತ ಹಲವಾರು ಗೆಳತಿಯರಿಗೆ 2012 ಟೈಮಲ್ಲಿ ನಿರ್ಭಯ ಪ್ರಕರಣ ಆದವಾಗ ನಾವೆಲ್ಲ ಒಟ್ಟು ಬಂದು ಒಂದು ವೇದಿಕೆ ಅಡಿ ಬಂದು ಏನಾರು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅದೇ ಹೊತ್ತಿಗೆ ಮಂಗಳೂರಲ್ಲೂ ಕೂಡ ಕೆಲವರು ಧರ್ಮರಕ್ಷಕರ ಹೆಸರಲ್ಲಿ ಹೆಣ್ಮಕ್ಳ ಮೇಲೆ ದಾಳಿಗಳನ್ನು ಮಾಡಿದ್ದು ಪಬ್ ದಾಳಿ ನಡೆದಿದ್ದೆಲ್ಲ ಇತ್ತು ಆ ಟೈಮಲ್ಲಿ ಹೆಣ್ಮಕ್ಳೆಲ್ಲ ಒಟ್ಟು ಬಂದು ಶುರುವಾಗಿದ್ದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ 2013 ಈ 2021 ಕೋಲಾರ ಸಮಾವೇಶದವರೆಗೆ ಪ್ರತಿ ವರ್ಷ ಲಿಂಗ ಸೂಕ್ಷ್ಮತೆಯ ವಿವಿಧ ಕಾರ್ಯಾಗಾರಗಳನ್ನು ಶಾಲೆ ಕಾಲೇಜುಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳಲ್ಲಿ ನಡೆಸ್ತಾ ಬಂದಿದ್ದೀವಿ ಕೋವಿಡ್ ಸಮಯದಲ್ಲಿ ಈಗ ನಮ್ಮ ಚಟುವಟಿಕೆಗಳು ತುಂಬ ಹಿಂದೆ ಹೋಗಿದೆ ಅಂತಲೇ ಹೇಳ್ಬೋದು ಇದೊಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಅನ್ನುವಂಥದ್ದು ಇದು ಹಲವಾರು ಮಹಿಳಾ ಪರವಾಗಿರುವಂತಹ ಸಂಘಟನೆಗಳ ಜಾಲ ಎಲ್ಲ ವೃತ್ತಿಯ ಎಲ್ಲ ಸೈದ್ಧಾಂತಿಕ ಮಹಿಳಾ ಪರವಾಗಿರುವ ಪ್ರಗತಿಪರವಾಗಿರುವ ಸೈದ್ಧಾಂತಿಕ ಹಿನ್ನೆಲೆಯ ಸಂಘಟನೆಗಳು ಒಟ್ಟು ಸೇರಿರುವಂತಹ ಒಂದು ಜಾಲ ಇದು ಅಂದರೆ ಒಂದು ನೆಟ್ವರ್ಕ್ ಅಂತ ಹೇಳ್ಬೋದು ಸೊ ಈ ವರ್ಷ ಬರುವ ವರ್ಷ ಗುಲ್ಬರ್ಗದಲ್ಲಿ ಸಮಾವೇಶ ಆಗಬೇಕು ಇದರಲ್ಲಿ ನಾವು ಜೆಂಡರ್ ಸೆನ್ಸಿಟಿವಿಟಿಗಾಗಿ ಅರಿವಿನ ಪಯಣ ಅನ್ನುವಂತಹ ಒಂದು ಗಂಟೆಯ ಕಾರ್ಯಕ್ರಮ ಅದರಲ್ಲಿ ಒಂದು 20 ನಿಮಿಷದ ಒಂದು ನಾಟಕ ಮತ್ತು ಪ್ರಶ್ನೋತ್ತರಗಳಿರುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡು ಬಹುಪಾಲು ಶಾಲಾ ಕಾಲೇಜುಗಳಿಗೆ ಆ ಸ್ಥಳೀಯ ಸಂಗಾತಿಗಳ ಜೊತೆಗೆ ಹೋದಾಗ ಬಹಳಷ್ಟು ಪ್ರಶ್ನೆಗಳು ದೌರ್ಜನ್ಯದ ಬಗ್ಗೆ ನೇರವಾಗಿ ಬರಲಿಲ್ಲ ಯಾರಾದರೂ ದೌರ್ಜನ್ಯಕ್ಕೊಳಗಾಗಿರೋರು ಇದ್ದೀರಾ ಅಂತಂದರೆ ಯಾರೂ ಒಂದೇ ಸಲ ಎದ್ದು ನಿಂತು ನಮ್ಮ ದೇಶದಲ್ಲಿ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಥವಾ ನನಗ್ಯಾರೋ ಮಾಲೆಸ್ಟ್ ಮಾಡಿದ್ದಾರೆ ನನಗ್ಯಾರೋ ಲೈಂಗಿಕವಾಗಿ ಪೀಡನೆ ಮಾಡಿದ್ದಾರೆ ಅಂತ ಹೇಳುವಂಥ ಧೈರ್ಯ ಯಾವತ್ತೂ ಇಲ್ಲ ಎಷ್ಟೋ ಸಲ ಏನಾಗಿದೆ ದೌರ್ಜನ್ಯ ಆಗಿದೆ ಇಲ್ಲ ಅಥವಾ ನಿಮ್ಗೆ ಏನಾಗಿದೆ ಚೀಟಿಯಲ್ಲಿ ಬರೆದು ಕಳಿಸಿ ಇಂದವಾಗ ಯಾರದ ಹೆಸರು ಸ್ಥಳ ಏನೂ ಇಲ್ಲದೆ ಚೀಟಿಯಲ್ಲಿ ಬರೆದು ಕಳಿಸ್ದವಾಗ ನೋಡಿದ್ರೆ ಎಂತೆಂಥ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಆರೋಗ್ಯ ಸಮಸ್ಯೆಗಳಂತೂ ಸಾಕಷ್ಟಿದೆ ಓದ್ ಕೂಡಲೇ ಮೊದಲು ಹೆಣ್ಮಕ್ಳಿಂದ ಬರೋದು ಆರೋಗ್ಯ ಸಮಸ್ಯೆಗಳೇ ಯಾಕೆಂದರೆ ಅವರಿಗೆ ಅದು ಹೆಚ್ಚು ಹೇಳ್ಕೊಳ್ಳೋಕ್ಕಾಗಿರಲ್ಲ ಆದರೆ ಈ ದೌರ್ಜನ್ಯ ಅನ್ನುವಂಥದ್ದು ಒಂಥರ ಅಂತರ್ಗಂಗೆ ಹಾಗೆ ಪ್ರತಿಯೊಂದು ಹೆಣ್ಣು ಒಂದಲ್ಲ ಒಂದು ತನ್ನ ಬಾಲ್ಯವೋ ಯೌವನವೋ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದನ್ನು ಎದುರಿಸೇ ಇರ್ತಾಳೆ ಅದಕ್ಕೆ ಕುರಿತಾಗಿರುವ ಹಿಂಜರಿಕೆ ಮತ್ತು ಪ್ರಶ್ನೆಗಳು ಮತ್ತು ಪಾಪಪ್ರಜ್ಞೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವರದಕ್ಕೆ ಏನೂ ಕಾರಣ ಆಗೇ ಇರಲ್ಲ ಆದರೂ ಇವ್ರ ಮೇಲಾಗಿರೋ ದೌರ್ಜನ್ಯಕ್ಕೆ ಅಕಸ್ಮಾತ್ ನಮ್ಮ ನನಗೆ ಅವಳಿಗೆ ಸಂಬಂಧಪಟ್ಟಿರುವ ಗಂಡಸರಿಗೆ ಅದೇನಾದ್ರು ತಿಳಿದುಬಿಟ್ರೆ ತನ್ನ ಆ ಮರ್ಯಾದೆ ಮಾನ ಎಲ್ಲಿ ಹೋಗುತ್ತೆ ಅಂತ ಅಷ್ಟು ಪಾಪಪ್ರಜ್ಞೆಯಲ್ಲಿ ಅವರು ಬದುಕ್ತಾ ಇರ್ತಾರೆ ಇದನ್ನೆಲ್ಲ ನಾವು ಎದುರುಗೊಂಡ್ವಿ ಅಂತ ಹೇಳ್ಬೋದು ಸೊ ಅದರಿಂದ ಲಿಂಗ ಸೂಕ್ಷ್ಮತೆ ಸಮಾಜದಲ್ಲಿ ಹೆಚ್ಚೆಚ್ಚು ಬೆಳೀಬೇಕು ಅಂತ ಒಕ್ಕೂಟದ ನಮ್ಮ ಎಲ್ಲ ಸಂಗಾತಿಗಳಿಗೂ ಮತ್ತೆ ಮತ್ತೆ ಹೆಚ್ಚೆಚ್ಚು ಮನದಟ್ಟಾಯಿತು ಅಂತ ಹೇಳ್ಬೋದು ಈ ಕಾರ್ಯಕ್ರಮಗಳ ಬಳಿಕ ಹೌದು ಈಗ ನಮ್ಮ ಭಾರತ ಅಂತ ನಮ್ಮ ಕರ್ನಾಟಕ ಅಥವಾ ನಮ್ಮ ಊರು ನಮ್ಮ ಹಳ್ಳಿ ನಮ್ಮ ಸುತ್ತಮುತ್ತ ನಾವಿದು ನೋಡ್ತಾ ಇದ್ದೀವಿ ಆದರೆ ಜಾಗತಿಕ ಮಟ್ಟದಲ್ಲಿ ಈಗ ಉದಾಹರಣೆಗೆ ಆಫ್ಘಾನಿಸ್ತಾನದಲ್ಲಿ ನೋಡಿದರೆ ಕಳೆದ 5 ದಶಕದಲ್ಲಿ ಮಹಿಳೆಯನ್ನು ನೋಡುವ ಕ್ರಮ ಹೇಗೆ ಬದಲಾಗಿದೆ ಎಷ್ಟು ಆಧುನಿಕವಾಗಿದ್ದರು ಅಲ್ಲಿ ಮಹಿಳೆಯರು ಯಾವ ರಾಜಪ್ರಭುತ್ವ ಇದ್ದಾಗ ಅಥವಾ ಒಂದು ಸ್ವಲ್ಪ ವರ್ಷಗಳ ಕಾಲ ಅಲ್ಲಿ ಪ್ರಜಾಪ್ರಭುತ್ವ ಇದ್ದಾಗ ಮಹಿಳೆ ಎಷ್ಟು ಆಧುನಿಕವಾಗಿದ್ಲು ಆದರೆ ಈಗ ಅಲ್ಲಿ ಮಹಿಳೆಯ ಸ್ಥಿತಿ ಏನಾಗಿದೆ ಅದರಲ್ಲೂ ಕಳೆದ 2 ದಶಕದಲ್ಲಿ 2000 ನಂತರ
ಈ ಅಮೆರಿಕಾ ಸೇನೆಯಲ್ಲಿ ಬಂದು ಮತ್ತು ವಾಪಸ್ ಹೋಗಿ ಈಗ ವಾಪಸ್ ಹೋಗಿದ್ದ ಸಂದರ್ಭದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಅಧಿಕಾರಶಾಹಿಗಳೇನಿದ್ದಾರೆ ಅಲ್ಲಿ ಮಹಿಳೆಯ ಕ್ರಮ ಬದಲಾಗ್ತಾ ಇದೆ ಹಿಂಗೆ ಜಾಗತಿಕವಾಗಿ ಮಹಿಳೆಯರನ್ನು ನೋಡುವಂಥ ದೃಷ್ಟಿಕೋನ ನಾವು ಅಫ್ಘಾನಿಸ್ತಾನವನ್ನು ಮಾದರಿಯಾಗಿ ತಗೋಬೇಕಾ ಅಥವಾ ಇನ್ನೂ ಬೇರೆ ಬೇರೆ ಥರದ ಪ್ರತಿಕ್ರಿಯೆಗಳು ಬರ್ಬೋದಾ ಅದಕ್ಕೆ ಅಂತ ಅಫ್ಘಾನಿಸ್ತಾನ ನಮ್ಮ ಕಣ್ಣು ಎದುರುಗಡೆ ಇದೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಈ ಥರದ್ದು ಇನ್ನೂ ಹಲವಾರು ದೇಶಗಳಲ್ಲಿ ನಡೀತಾ ಇರ್ಬೋದು ಬಟ್ ಅಫ್ಘಾನಿಸ್ತಾನದಲ್ಲಿ ಏನು ಹೆಣ್ಮಕ್ಳ ಮೇಲೆ ನಡೀತಿದೆಯೋ ಅಥವಾ ಅಲ್ಲಿ ಏನು ಇವಾಗ ನಡೀತಾ ಇದೆಯೋ ಒಂಥರ ನೋಡ್ತಾ ಇದ್ದರೆ ಕಾಲಚಕ್ರ ಏನಾದ್ರು ಹಿಂದಿಂದ ಹೋಗ್ತಾ ಇದೆಯಾ ನಾವು ಮತ್ತೆ ಆ ಬಾರ್ಬರಿ ಕೇಜ್ಗೆ ಹೋಗ್ತಾ ಇದ್ದೀವೇನೋ ಅಂತ ಅನ್ನುವಷ್ಟು ಒಂದು ದಿಗ್ಭ್ರಮೆ ಆಗೋ ರೀತಿ ಇದೆ ಅಂತ ಹೇಳ್ಬೋದು ನೀವು ಹೆಣ್ಣಾಗಿರೋ ಕಾರಣಕ್ಕೆ ಮನೆ ಹೊರಗಡೆ ಬರಬಾರ್ದು ನೀವು ಎಜುಕೇಷನಿಗೆ ಕಲಿಬಾರ್ದು ಸ್ತ್ರೀ ಪುರುಷರ ಮಧ್ಯೆ ಯೂನಿವರ್ಸಿಟಿಯಲ್ಲೂ ಒಂದು ಪರದೆ ಹಾಕೊಂಡು ನೀವೀ ಕಡೆ ನೀವೀ ಕಡೆ ಇರಬೇಕು ಉಗುರನ್ನ ತೋರಿಸ್ಬಾರ್ದು ಕಣ್ಣು ಮುಖ ಏನು ತೋರಿಸ್ ಮೇಲಿಂದ ಕೆಳವರೆಗೆ ಎಲ್ಲದನ್ನು ಮುಚ್ಕೊಂಡಿರಬೇಕು ಇದು ಯಾವ ಹಂತಕ್ಕೆ ಬಂತು ಅಂತಂದರೆ ಆ ಇಡೀ ಸರ್ಕಾರದ ಆಡಳಿತದ ಧಾರ್ಮಿಕವಾದ ಯಾವ ಸಂಘಟನೆಗಳಲ್ಲೂ ಹೆಣ್ಣು ಇಲ್ಲವೇ ಇಲ್ಲ ಆಬ್ಸೆನ್ಸ್ ವಿಮೆನ್ ಯಾವುದರಿಂದ ಎದ್ದು ಕಾಣ್ತಾರೆ ಹೆಣ್ಣು ಅಂತಂದರೆ ಅವರ ಆಬ್ಸೆನ್ಸಿಂದ ಎದ್ದು ಕಾಣ್ತಾರೆ ಇದಿದೆಯಲ್ಲ ಇದು ಅತ್ಯಂತ ಯಾವುದೇ ಹೆಣ್ಣು ತನ್ನ ವೈಲ್ಡೆಸ್ಟ್ ಡ್ರೀಮಲ್ಲೂ ತಲುಪಕ್ಕೆ ಇಷ್ಟಪಡದೇ ಇರುವಂತಹ ಒಂದು ಘಟ್ಟ ಅಂದರೆ ಬಹುಶಃ ಅದೇ ಇರ್ಬೋದು ಅಂದರೆ ಅವಳ ಆಬ್ಸೆನ್ಸ್ ಎಲ್ಲ ರಂಗದಲ್ಲೂ ಅವಳ ಆಬ್ಸೆನ್ಸ್ ಅವಳು ಏನಂದರೆ ಒಬ್ಬಳು ಗುಲಾಮಳಾಗಿ ಮಗುವನ್ನು ಹೆರುವ ಯಂತ್ರವಾಗಿ ಅಡುಗೆ ಮಾಡೋಳಾಗಿ ನೆಲ ಒರೆಸೋಳಾಗಿ ಸೇವೆ ಮಾಡೋಳಾಗಿ ಕೇವಲ ಸೇವಕಳಾಗಿ ಗುಲಾಮರ ಗುಲಾಮರ ಗುಲಾಮಳ ಹೆಣ್ಣು ಅಂತ ಏಂಗೆಲ್ಸ್ ಏನು ಹೇಳ್ತಾಳೋ ಈ ಮನುಷ್ಯ ಸಮಾಜದ ಅಂಥ ಗುಲಾಮಳಾಗಿ ಬದುಕುವ ಮಟ್ಟಕ್ಕೆ ಹೆಣ್ಣನ್ನು ತಂದು ನಿಲ್ಲಿಸಿರೋದೇನಿದೆಯೋ ಇದು ಒಂಥರ ಕಾಲಗತಿ ಕಾಲಚಕ್ರ ಹಿಂದಿಂದಿಂದ ಓಡಿ ಮತ್ತೆ ಹೆಣ್ಮಕ್ಳನ್ನು ಆ ಒಂದು ಹಳೆಯ ಇದಕ್ಕೆ ತಂದು ನಿಲ್ಲಿಸಿದೆಯೇನೋ ಅನ್ನೋ ಅನುಮಾನ ಆಗೋ ರೀತಿ ಕಾಣ್ತಾ ಇದೆ ಬಹುಶಃ ಆ ಪರಿಸ್ಥಿತಿ ಯಾವ ಇದಕ್ಕೂ ಬರಬಾರ್ದು ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾವು ಅದನ್ನೊಂದು ಎಕ್ಸಾಂಪಲ್ ಆಗಿ ತಗೊಂಡು ಅಲ್ಲಿವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಹೆಣ್ಮಕ್ಳು ಪ್ರತಿಭಟನೆ ಮಾಡೋಂಗಿಲ್ಲ ಓವರ್ ನೈಟ್ ಪ್ರತಿಭಟನೆ ಮಾಡುವ ಅಥವಾ ನೀವು ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ನಿಮ್ಮ ಹಕ್ಕನ್ನೇನಿದೆ ಅದನ್ನು ಕಸ್ಕೊಂಡ್ಬಿಟ್ಟಿದ್ದಾರೆ ನನಗಿದು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳುವ ಹಕ್ಕು ನಿಮಗಿಲ್ಲ ಅಂತಂದಮೇಲೆ ಇದು ಬಾಯಿ ಹೊಲ್ದಂಗೆ ಈ ಬಾಯಿ ಹೊಲಿಯುವಂತಹ ಅಥವಾ ಇನ್ನೊಂದನ್ನು ಹೊಲಿಯುವಂತಹ ಕ್ರಿಯೆ ಮೊದಲಿಂದ ಚಾಲ್ತಿಯಲ್ಲಿತ್ತು ಅದನ್ನೆಲ್ಲ ಈಗ ಬಂದಿರುವ ಹೊಸ ರೂಲಿಂಗ್ ಸಿಸ್ಟಮ್ ಆಳ್ವಿಕೆಯ ಹೊಸ ಹೊಸ ರೀತಿಗಳು ಅದು ಪ್ರಜಾಪ್ರಭುತ್ವ ಇರ್ಬೋದು ಸಮಾಜವಾದ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಆಳ್ವಿಕೆಯ ವಿಧಾನಗಳು ನಮಗೆ ಮಾತಾಡುವ ಹಕ್ಕು ಮಾನವ ಹಕ್ಕು ಅಂತ ಹೇಳೋ ಇದನ್ನು ಕೊಟ್ಟಿದ್ವು ಈಗ ಮತ್ತೆ ಅದನ್ನೆಲ್ಲ ಬಂದ್ ಮಾಡಿ ಎಲ್ಲದನ್ನು ನಿಮ್ದನ್ನು ಮುಚ್ಕೊಂಡು ಏನನ್ನು ತೋರಿಸ್ದಂಗೆ ಬಾಯನ್ನು ಹೊಲ್ಕೊಂಡು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಹೇಳೋದು ಬೇಕಾಗಿಲ್ಲ ಅನ್ನೋದೇನಿದೆಯಲ್ಲ ಇದು ಅತ್ಯಂತ ಹಿನ್ನಡೆ ಮತ್ತು ಯಾವ ಸಮಾಜವು ಮುಟ್ಟಬಾರ್ದಂಥ ಒಂದು ಘಟ್ಟ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಸೊ ಇದನ್ನು ನಾವು ಹೆಣ್ಮಕ್ಳು ಒಂದು ಪಾಠವಾಗಿ ತಗೊಂಡು ಆ ಆಫ್ಘನ್ ಹೆಣ್ಮಕ್ಳ ಧೈರ್ಯಕ್ಕೆ ನಾವು ಮೆಚ್ಚಬೇಕು ಅಷ್ಟು ಎಲ್ಲ ಅಪ್ರೆಷನ್ನಿನ ಮಧ್ಯನೂ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ನಮಗೆ ಆಜಾದಿ ಆಜಾದಿ ಅಂತ ಹೇಳಿಬಿಟ್ಟು ಕಾಬೂಲಿನ ಬೀದಿಗಳಲ್ಲಿ ಓಡಾಡ್ತಾ ಇದ್ದಾರೆ ಅಷ್ಟು ಧೈರ್ಯ ಈಗಲೂ ಕೂಡ ಅಷ್ಟು ಧೈರ್ಯ ತೋರಿಸಿ ಅವರು ಹೊರಗೆ ಬರೋಕ್ಕೆ ಅಂತ ಹೋದರು ಆದರೆ ಅವ್ರನ್ನ ದಮನಿಸುವ ಎಲ್ಲ ಪ್ರಯತ್ನಗಳು ನಡೆದು ಸಕ್ಸಸ್ಫುಲ್ ಆಗಿ ಈಗ ಆ ಬೀದಿಗಳಲ್ಲಿ ಯಾವ ಹೆಣ್ಮಕ್ಳು ನಿಮಗೆ ಕಾಣಲ್ಲ ಅವರು ತಮ್ಮ ಮೈಯೆಲ್ಲ ಮುಚ್ಕೊಂಡಿರುವ ಹೆಣ್ಮಕ್ಳು ಬಿಟ್ಟರೆ ಯಾವ ಹೆಣ್ಮಕ್ಳು ಕಾಣಲ್ಲ ಆ ಮಟ್ಟಿಗೆ ಬಂದಿಟ್ಟಿದೆ ಇದನ್ನು ನಾವೊಂದು ಎಚ್ಚರಿಕೆಯ ಗಂಟೆಯಾಗಿ ತಗೊಳ್ಬೇಕು ಜಗತ್ತಿನ ಯಾವ ದೇಶದ ಹೆಣ್ಣು ಯಾವ ಸಮಾಜದ ಹೆಣ್ಣು ಅಂಥ ಒಂದು ದಮನಿತ ಸ್ಥಿತಿಯಲ್ಲಿ ಇರೋ ಹಂಗಾಯಿತು ಅಂತಂದರೆ ಆ ಸಮಾಜ ಜಡಗೊಂಡಂಗೆ ಅಂಥ ಒಂದು ಸ್ಥಿತಿ ಬರದೇ ಇರೋ ಹಾಗೆ ಹೆಣ್ಮಕ್ಳು ತುಂಬ ಜಾಗೃತವಾಗಿ ಕಾಪಾಡ್ಕೋಬೇಕು ನಮ್ಮ ಇದನ್ನು ಅಂತ ನಾನು ಅಂದ್ಕೊಳ್ತೀನಿ ಅಫ್ಘಾನಿಸ್ತಾನದಲ್ಲಿ ಬೀದಿಗಿಡಿದು ಪ್ರತಿಭಟನೆ ಮಾಡಿದಂಥ ಮಹಿಳೆ ಆ ಮಹಿಳೆ ಏನಾದರೂ ಗೆದ್ದರೆ ಅದು ವಿಶ್ವದ ಎಲ್ಲ ಮಹಿಳೆಯರ ಗೆಲುವು ಅಂತ ಹೇಳ್ಬೋದಂತ ಖಂಡಿತವಾಗಿ ಖಂಡಿತವಾಗಿ ಅವರು ಈ ಎಲ್ಲದ ದಮನದ ವಿರುದ್ಧವೂ ಅವಳೇನಾದರೂ ಮತ್ತೆ ಆರ್ಗನೈಸ್ ಆಗಿ ಮತ್ತೆ ಹೇಳುವಷ್ಟು ಧೈರ್ಯ ತಗೊಂಡ್ರೆ ಅದಕ್ಕೆ ಅವ್ರು ಎಷ್ಟು ಬಲಿದಾನ ಮಾಡಬೇಕಾಗುತ್ತೋ ಎಷ್ಟು ಜನ ಜೀವ ತೆರಬೇಕಾಗುತ್ತೋ ಅಂತ ಅನಿಸುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದರೆ ಆದರೆ ಆ ಧೈರ್ಯ ಏನಿದೆಯೋ ಅದೊಂಥರ ನಮಗೆಲ್ಲ ಸ್ಫೂರ್ತಿ ಒಂಥರ ಅವತ್ತವರು ಆಜಾದಿ ಅಂತ ಕೂಕೊಂಡು ನಮಗೆ ಬೇಕೇ ಬೇಕು ಅಂತ ಹೋಗೋದು ನೋಡ್ತಾ ಇದ್ರೆ ರೋಮಾಂಚನ ಆದಂಗೆ ಆಗ್ತಾ ಇತ್ತು ಅಷ್ಟೊಂದು ಆಪರೇಷನ್ ಇರುವಾಗಲೂ ದಮನ ಇರುವಾಗಲೂ ಕೂಡ ಅಷ್ಟು ಎದ್ದು ನಿಲ್ಲುವ ಛಾತಿ ಏನಿದೆಯೋ ಅದನ್ನು ವಿಶ್ವದ ಎಲ್ಲ ಹೆಣ್ಮಕ್ಳು ಒಂದು ಪಾಠ ಅಂತಲೇ ನಾವು ತಗೋಬೇಕು ಅಂತ ಅನಿಸುತ್ತೆ ಈಗ ಕೊನೆಯದಾಗಿ ಮೇಡಮ್ ಈ ಸ್ತ್ರೀವಾದ ಅಂತ ಏನಿದೆ ಇತ್ತೀಚೆಗೆ ಈಗಲೂ ಸಹ ಕೆಲವರು ಮಾತಾಡ್ತಿದ್ದಾರೆ ಪುರುಷ ವಿರೋಧವೇ ನಿಜವಾದ ಸ್ತ್ರೀವಾದ ಅಂಥೇಳಿ ಇನ್ನೊಂದೇನೆಂದರೆ ಈ ಪುರುಷ ವಿರೋಧದಿಂದ ಬರ್ತಕ್ಕಂಥ ಸ್ತ್ರೀವಾದ ಏನಿದೆ ಇದರಿಂದ ಬರ್ತಕ್ಕಂಥ ಫಲವೇ ಸಮಾನತೆ ಅಂಥೇಳಿ ಈಗಲೂ ಸಹ ಅದ್ರ ಬಗ್ಗೆ ಹಲವು ಕಡೆ ಇನ್ನೂ ಚರ್ಚೆ ಮಾಡ್ತಾನೆ ಇದ್ದಾರೆ ಈಗ ಸ್ತ್ರೀವಾದ ಅಂತಂದರೆ ಇದು ಭಾಳ ಬದಲಾಗಿದೆ ಇತ್ತೀಚಿನ ದಿನಗಳ ಸ್ತ್ರೀ ಪುರುಷನ ನೋಡೋ ದೃಷ್ಟಿಕೋನ ಆಗಿರ್ಬೋದು ಸ್ತ್ರೀವಾದ ಅನ್ನೋದು ಹೇಗಾಗಿರ್ಬೇಕು ಅಂತೇಳಿ
ಈಗ ಈ ಪುರುಷ ವಿರೋಧವೇ ಸ್ತ್ರೀವಾದ ಅನ್ನೋದನ್ನ ಹೇಗೆ ಕೌಂಟರ್ ಮಾಡಬೇಕು? ಅದನ್ನ ಒಬ್ಬ ಸ್ತ್ರೀಯಾದರೂ ಆಗಲಿ ಒಬ್ಬ ಪುರುಷನಾದರೂ ಆಗಲಿ ಇದನ್ನ ಹೇಗೆ ಕೌಂಟರ್ ಮಾಡಬಹುದು ಅಂತ. ಪುರುಷ ವಿರೋಧವೇ ಸ್ತ್ರೀವಾದ ಅನ್ನುವಂಥದ್ದು ಸ್ತ್ರೀವಾದಿಗಳು ಹೇಳಿದ್ರು ಅಥವಾ ಪುರುಷರೇ ಸ್ತ್ರೀವಾದಿಗಳನ್ನ ಕಂಡೆಮ್ ಮಾಡೋಕ್ಕೆ ಸೃಷ್ಟಿ ಮಾಡ್ಕೊಂಡಿದ್ರು ನನಗೆ ಅನುಮಾನಗಳಿದ್ದಾವೆ. ಮತ್ತು ಸ್ತ್ರೀವಾದಿಗಳ ಬಗ್ಗೆ ಯಾವತ್ತಿಂದನೂ ಕೆಟ್ಟ ಮಾತೇ ಇರೋದು, ಅಂದರೆ ಡೆರೋಗೇಟ್ರಿ ಆಗಿ ಓ ಅವಳು ಫೆಮಿನಿಸ್ಟ್ ಅಗಲ ಕುಂಕುಮ ಇಟ್ಕೊಂಡು ಗಟ್ಟಿಯಾಗಿ ದಿಟ್ಟವಾಗಿ ಮಾತಾಡಿ ಹಿಂಗಲ್ಲ ಹಿಂಗೆ ಯಾಕೆ ಅಂತ ಕೇಳಿದ ಕೂಡಲೇ ಓ ಅವ್ರು ಫೆಮಿನಿಸ್ಟ್ ಇರ್ಬೋದು ಬಿಡು ಅಂತ ಹೇಳಿ ಅದನ್ನು ಬಾಯಿ ಮುಚ್ಚಿಸುವ ಅಥವಾ ನಗಣ್ಯ ಮಾಡುವ ಅಥವಾ ಅವರನ್ನು ಬದಿಗೆ ಸರಿಸುವ ಪ್ರಯತ್ನವಾಗಿ ಸ್ತ್ರೀವಾದನ ಬಳಸ್ಕೊಂಡಿದ್ದಾರೆ. ಇದೇನು ಇವತ್ತಿಂದ ಏನು ಇರುವಂಥದ್ದಲ್ಲ, ಇದು ಅನಾದಿ ಕಾಲದಿಂದನೂ ಹೆಣ್ಮಕ್ಳ ಬಾಯಿ ಮುಚ್ಚಿಸ್ಲಿಕ್ಕೆ ಅಂತ ಅವರ ದಿಟ್ಟತನ ಇದೆಯಲ್ಲ, ಬಜಾರಿ ದಿಂಡೆ ಬಜಾರಿ ಗಂಡು ಬೀರಿ ಅನ್ನುವ ಬಿರುದುಗಳೇನು ಬರ್ತಿದ್ವಲ್ಲ, ಈಗ ಅದನ್ನು ಒಂಚೂರು ಮುಂದುವರಿಸಿ ಪದನಷ್ಟೇ ಚೇಂಜ್ ಮಾಡ್ಕೊಂಡು ಸ್ತ್ರೀವಾದಿನಕ್ಕೆ ಬಂದು ನಿಲ್ಲಿಸಿದ್ದಾರೆ. ಆದರೆ ಪುರುಷ ವಿರೋಧ ಸ್ತ್ರೀವಾದ ಅಂತ ಸ್ತ್ರೀವಾದ ಹೇಳಲ್ಲ. ಸ್ತ್ರೀವಾದ ಏನು ಅಂದರೆ ಎಲ್ಲವುದನ್ನು ಒಳಗೊಳ್ಳುವ ಗುಣ, ಇನ್ಕ್ಲೂಸಿವ್ನೆಸ್ ಏನಿದೆಯೋ ಅದು ಸ್ತ್ರೀವಾದ. ಸ್ವಾತಂತ್ರ್ಯ ಸಮಾನತೆ ಘನತೆಯ ಬದುಕನ್ನು ಬರೀ ಹೆಣ್ಮಕ್ಳಿಗಷ್ಟೇ ಅಲ್ಲ, ಇಡೀ ಲೋಕಕ್ಕೆ ಹೇಳುವಂಥದ್ದು ಸ್ತ್ರೀವಾದ. ಸ್ತ್ರೀವಾದ ನಂಬಿಕೆ ಇಟ್ಟಿರೋದು ಬರೀ ಸಮಾನತೆಯಲ್ಲ, ಸಮತೆಯಲ್ಲಿ. ಸಮಾನತೆ ಬೇರೆ, ಸಮತಾ ಬೇರೆ. ಸಮಾನತೆ ಅಂದರೆ ನಾವು ಮನುಷ್ಯರ ಮಧ್ಯದ ಸಮಾನತೆಯನ್ನು ಹೇಳ್ತೀವಿ. ಸಮತೆ ಅಂದರೆ ಬುದ್ಧ ಏನು ಹೇಳ್ತಾನೆ ಅಂದರೆ ಇಡೀ ವಿಶ್ವವನ್ನು ನಮ್ಮ ಸುತ್ತಮುತ್ತ ಇರುವ ಹಕ್ಕಿಯನ್ನು ಹುಳವನ್ನು ಮರವನ್ನು ಎಲೆಯನ್ನು ಪ್ರತಿಯೊಂದು ಕೂಡ ನನ್ನ ಅಸ್ತಿತ್ವ ಹೇಗಿದೆಯೋ ಅದಕ್ಕೂ ಒಂದು ಅಸ್ತಿತ್ವ ಇದೆ ಅಂತ ಹೇಳಿ ಪಶು ಪಕ್ಷಿಗಳನ್ನು ಗಿಡ ಮರಗಳನ್ನು ಈ ನೆಲವನ್ನು ನದಿಯನ್ನು ಎಲ್ಲದನ್ನೂ ಒಳಗೊಂಡಿರುವಂಥದ್ದೇ ಸ್ತ್ರೀವಾದ. ಸ್ತ್ರೀವಾದ ಅಂದರೆ ಏನು ಹೇಳುತ್ತೆ, ಈ ಬದುಕು ಅನ್ನುವಂಥದ್ದು ಅಥವಾ ಮನುಷ್ಯರು ಅನ್ನುವಂಥದ್ದು ಒಂದು ನದಿ ಥರ ಹರ್ಕೊಂಡು ಹೋಗ್ತಾ ಇರುವಂಥದ್ದು. ನದಿಯಲ್ಲಿ ಯಾವ ಕಣ ಮಿಗಿಲು, ಯಾವ ಕಣ ಕೆಳಗಿರೋಕ್ಕೆ ಸಾಧ್ಯ, ಅಥವಾ ಇದು ಯಾವುದಾದ್ರು ಒಂದು ಹನಿ ಹೆಚ್ಚು ಒಂದು ಹನಿ ಕೆಳಗೆ, ಅಥವಾ ಈ ಹನಿ ಮೊದಲು ಹೋಗಲಿ ಈ ಹನಿ ಕೊನೆಗೆ ಹೋಗಲಿ ಅಂತ ಏನೂ ಇಲ್ಲ. ನಿರಂತರವಾಗಿ ಬಂದು ಸೇರ್ತನೇ ಇರುತ್ತೆ, ನಿರಂತರವಾಗಿ ಪ್ರವಾಹ ಕಡಲಿಗೆ ಹೋಗಿ ಸೇರ್ತನೇ ಇರುತ್ತೆ. ಸೊ ಬದುಕನ್ನುವಂಥದ್ದು ಅಥವಾ ಈ ಸಮಾಜ ಅನ್ನುವಂಥದ್ದು ಆ ರೀತಿಯಾಗಿ ನಿರಂತರವಾಗಿರಬೇಕು, ಅಲ್ಲಿ ಯಾವ ಮೇಲು ಕೀಳು ಇರಬಾರ್ದು ಅನ್ನುವಂಥದ್ದೇ ಸ್ತ್ರೀವಾದದ ಮುಖ್ಯ ಉದ್ದೇಶ. ಬರೀ ಪುರುಷ ವಿರೋಧ ಅಷ್ಟೇ ಸ್ತ್ರೀವಾದದ ಉದ್ದೇಶ ಅಲ್ಲ. ಆದರೆ ಮೊದಲಿಂದನೂ ಈ ಮಾನವ ಸಮಾಜ ಡೆವಲಪ್ ಆಗ್ತಾ ಬಂದಂಗೆ ಹೆಣ್ಣನ್ನು ನಿರಂತರ ಸೇವೆಯ ಸ್ಥಾನದಲ್ಲಿ ಇರೋದಕ್ಕೆ ಅಂತ ಅವಳ ಹಕ್ಕುಗಳನ್ನು ನಿರಾಕರಿಸ್ತಾ ಬಂತು. ಆ ಹಕ್ಕುಗಳನ್ನು ಹೆಣ್ಣಿಗೆ ನಿರಾಕರಿಸಿದ್ದು ಯಾರು? ಪುರುಷ ಪ್ರಧಾನವಾಗಿರುವ ಗಂಡಾಳಿಕೆಯ ಗಂಡು ಹಿರಿಮೆಯ ಸಮಾಜ ಆಗಿರೋದ್ರಿಂದ ನಿಮ್ಮ ಮೊದಲು ಟೇಕ್ ಆಫ್ ಮಾಡುವಾಗ ನೀವಲ್ಲಿ ಪುರುಷಾಧಿಪತ್ಯವನ್ನು, ಪುರುಷ ಪಾರಮ್ಯವನ್ನು ನೀವು ವಿರೋಧಿಸಬೇಕಾಗುತ್ತೆ, ಗಂಡು ಹಿರಿಮೆಯನ್ನು ವಿರೋಧಿಸಬೇಕಾಗುತ್ತೆ. ನೀನು ಗಂಡನ್ನು ಹೆರೆದಿದ್ರೆ ನೀನು ಹೆಣ್ಣೇ ಅಲ್ಲ ಅಂತ ಹೇಳೋದು, ಅಥವಾ ಮದುವೆ ಆಗಲಿಲ್ಲ ಅಂತಂದ್ರೆ ನಿನ್ನ ಜೀವನ ಸಾರ್ಥಕವೇ ಅಲ್ಲ ಅಂತ ಹೇಳುವಂಥದ್ದು, ಹೊಡೆದ್ರೂ ಬಡಿದ್ರೂ ನೀನು ತವ್ರ ಮನೆಯಿಂದ ಹೊರಗೆ, ಯಾಕೆಂದ್ರೆ ನೀನು ಕುಲ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೂ ನೀನು ಗಂಡನ ಸೇವೆ ಮಾಡ್ಕೊಂಡೇ ಹೊಡೆದ್ರೂ ಬಡಿದ್ರೂ ಆಗುತ್ತೆ ಅಂತ ಹೇಳುವಂಥದ್ದು, ಇದನ್ನೆಲ್ಲ ಹೆಣ್ಮಕ್ಳ ಬಾಯಲ್ಲಿನೂ ಗಂಡಸರು ಹೇಳಿಸ್ತಾ ಇದ್ದಾರೆ. ಮತ್ತು ಗಂಡು ಸಮಾಜ ಏನಿದೆಯೋ ಅದು ಕೂಡ ಹಾಗೆ ದಿಕ್ತಟಗಳನ್ನು ಮಾಡಿಟ್ಟಿರೋದ್ರಿಂದ ಸೊ ಅವಳು ಮೊದಲು ವಿರೋಧವನ್ನು ವ್ಯಕ್ತಪಡಿಸಿ ಇಲ್ಲ ನಾನು ಕೂಡ ಘನತೆಯಿಂದ ಬದುಕಬಲ್ಲೆ ಅಂತ ಹೇಳುವಾಗ ಅವಳು ಹೇಳುವ ಮಾತುಗಳು ಪುರುಷ ವಿರೋಧಿಯಾಗಿ ಕೇಳಿಬರ್ತವೆ. ಬಟ್ ಇದು ವ್ಯಕ್ತಿಗತವಾಗಿ ಯಾವುದೋ ಒಬ್ಬ ವ್ಯಕ್ತಿಯ ಒಬ್ಬ ಗಂಡಸಿನ ವಿರುದ್ಧವಾಗಿ ಅಲ್ಲ, ಇದು ಇಡೀ ಪುರುಷ ಮನಸ್ಥಿತಿಯ ವಿರುದ್ಧ. ಆ ಪುರುಷ ಮನಸ್ಥಿತಿ ಹೆಣ್ಣಲ್ಲೂ ಇರ್ಬೋದು, ಆ ಪುರುಷ ಮನಸ್ಥಿತಿ ಬಹುಪಾಲು ಗಂಡಸರಲ್ಲಿ ಇರುತ್ತೆ, ಆದರೆ ಎಲ್ಲೋ ಒಬ್ಬೊಬ್ಬರು ಹೆಣ್ಮಕ್ಳಲ್ಲೂ ಕೂಡ ಕಂಡುಬರ್ಬೋದು. ಸೊ ಈ ಪುರುಷ ಮನಸ್ಥಿತಿ ಅಂತಂದರೆ ಅಸಮಾನತೆಯ ಉತ್ಸಾಹ, ಅಂದರೆ ಎಲ್ಲರೂ ಸಮಾನ, ನಾನು ನೀನು ಸಮಾನ ಅಂತ ಹೇಳಿಬಿಟ್ರೆ ಅವ್ರಿಗೆ ತುಂಬ ತ್ರಾಸಾಗ್ಬಿಡುತ್ತೆ. ಎಲ್ಲರೂ ಸಮಾನ ಅಲ್ಲ, ನೀ ಸ್ವಲ್ಪ ಕೆಳಗೆ, ಅದಕ್ಕೋಸ್ಕರ ನೀ ನನ್ನ ಕೆಲಸ ಎಲ್ಲ ಮಾಡಿಕೊಡ್ತಾ ಇರಬೇಕು, ನಾನು ಬಂದು ಕೂಡಲೇ ಕರೆಕ್ಟ್ ಬಿಸಿ ಬಿಸಿ ಕಾಫಿ ಕೊಡಬೇಕು, ಎಲ್ಲೋ ಶೂನಲ್ಲಿ ಮಕ್ಕಳೆಲ್ಲ ಒದ್ದು ಬಿಸಾಡಿದರೆ ಅದನ್ನೆಲ್ಲ ತಂದು ನೀಟಾಗಿ ಜೋಡಿಸಿಡಬೇಕು, ಬಟ್ಟೆ ತೊಳೆದು ಇಸ್ತ್ರಿ ಮಾಡಿಡಬೇಕು, ಕರೆಕ್ಟಾಗಿ 8 ಗಂಟೆ ಹೊತ್ತಿಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಹೊತ್ತಿಗೆ ಬಿಸಿ ಬಿಸಿ ಚಪಾತಿ, ಡಯಾಬಿಟಿಸ್ ಆದರೆ ಅದು ಎಲ್ಲದನ್ನು ಮಾಡಬೇಕು. ಸೊ ಈ ರೀತಿಯ ಸೇವೆನ ನೀನು ಮಾಡಲೇಬೇಕು ಅಂತ ವಿಧಿಸಿ ಇಟ್ಟಿರೋದೇನಿದೆಯಲ್ಲ ಅದನ್ನು ಅವಳು ವಿರೋಧಿಸುವಂತಹ ಒಂದು ಇದು ಬರುತ್ತೆ. ಆ ತಾರತಮ್ಯವನ್ನು ವಿರೋಧಿಸಿ ಕೇಳಿದವಾಗ ಅದು ಪುರುಷ ವಿರೋಧವಾಗಿ ಕೇಳಿಬರುತ್ತೆ. ಆದರೆ ನಿಜವಾಗಿ ಸ್ತ್ರೀವಾದ ಅನ್ನುವಂಥದ್ದು ಬರೀ ಹೆಣ್ಮಕ್ಳಿರೋ ಈ ಭೂಮಿ ಇರಲಿ ಅಂತ ಅವ್ರು ಹೇಳಲ್ಲ, ಅಥವಾ ಮಹಿಳಾ ರಾಜ್ಯ ಬರಲಿ ಅಂತಲೂ ಹೇಳಲ್ಲ, ಹೆಣ್ಣು ಮುಂದೆ ಗಂಡು ಹಿಂದಿರಬೇಕಂತಲೂ ಹೇಳಲ್ಲ, ಗಂಡು ಮುಂದೆ ಹೆಣ್ಣು ಹಿಂದಿರಲಿ ಅಂತಲೂ ಹೇಳೋದು ಅಲ್ಲ. ಇಬ್ಬರು ಪಕ್ಕ ಪಕ್ಕ ಸಮ ಗೆಳೆಯರಾಗೆ ನೋಡೋಣ, ಆವಾಗ ಈ ಭೂಮಿ ಕಾಣುವ ರೀತಿಯೇ ಬೇರೆ, ಆವಾಗ ಈ ಲೋಕ ಕಾಣುವ ರೀತಿಯೇ ಬೇರೆ, ಆವಾಗ ನಮ್ಮ ಬದುಕಿನ ಸೌಂದರ್ಯನೇ ಬೇರೆ, ಬರ್ರಿ ಅಂಥದ್ದೊಂದು ಲೋಕದ ಕನಸು ಕಾಣೋಣ ಅಂತ ಹೇಳೋದು ಸ್ತ್ರೀವಾದ. ಇದನ್ನು ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಸ್ತ್ರೀವಾದಿಗಳು ಹೇಳೋದು ಅಷ್ಟೇ, ಅವರು ಪ್ರತಿಪಾದಿಸದೆ ಸ್ವಾಯತ್ತತೆ
ಸಮತೆ ಮತ್ತು ಘನತೆಯ ಬದುಕು ಬರೀ ಹೆಣ್ಮಕ್ಕಳಿಗಷ್ಟೇ ಅಲ್ಲ, ಈ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಗೂ. ಎಚ್ ಎಸ್ ಅನುಪಮ ಅವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕವಲಕ್ಕಿ ಅನ್ನುವಂಥ ಗ್ರಾಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಇವರು ಶಿವಮೊಗ್ಗದವರೇ ಹೌದು. ಶಿವಮೊಗ್ಗದಲ್ಲಿ ಭಾಳಷ್ಟು ವರ್ಷ ಶಿವಮೊಗ್ಗದಲ್ಲೇ ಬೆಳೆದವರು, ಶಿವಮೊಗ್ಗದಲ್ಲೇ ಇದ್ದರು. ಇದುವರೆಗೂ ಮಾತುಕತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಲವು ವಿಷಯಗಳ ಬಗ್ಗೆ ವಿವರವಾಗಿ ಮಾತಾಡಿದ್ದಾರೆ, ಚರ್ಚಿಸಿದ್ದಾರೆ. ಈ ಸಂದರ್ಶನಕ್ಕಾಗಿ ಬಂದಂಥ ಅನುಪಮ ಅವರಿಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಾಳೆ ದಿನ ಇದೇ ಸಮಯಕ್ಕೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಜೊತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7, ಸಂಭವಿಸುವ ಸಮಸ್ತರ ನಡುವೆ.